ಪ್ರಾತಸ್ಮರಣೀಯರಾದ ತೀರ್ಥ ಶ್ರೀಪಾದಂಗಳವರು ಅನೇಕ ಗೀತೆಯಲ್ಲಿ ಬರತಕ್ಕ ಶ್ಲೋಕಗಳನ್ನು ಚಿಂತನೆ ಮಾಡುವ ಕ್ರಮವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಶ್ಲೋಕಗಳಲ್ಲಿ ಮೇಲ್ನೋಟಕ್ಕೆ ಕೆಲವು ಅರ್ಥಗಳು ಕಂಡರೂ ಕೂಡ ಅದರ ಒಳ ಅರ್ಥವನ್ನು ತಿಳಿದುಕೊಂಡು ಯಾವ ರೀತಿ ನಾವು ಚಿಂತನೆ ಮಾಡಬೇಕು ಯಾವ ರೀತಿ ಉಪಾಸನೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಅನೇಕ ಲೇಖನಗಳಲ್ಲಿ ಅನೇಕವರ ಉಪನ್ಯಾಸಗಳಲ್ಲಿ ಅನೇಕವರ ಗ್ರಂಥಗಳಲ್ಲಿ ಗೀತಾಶ್ಲೋಕವನ್ನು ಉಲ್ಲೇಖ ಮಾಡಿ ಆ ಶ್ಲೋಕಗಳನ್ನು ಯಾವ ರೀತಿಯಲ್ಲಿ ನಾವು ಶಾಸ್ತ್ರದ ಅರ್ಥ ಚಿಂತನೆಗೆ ಉಪಯೋಗ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಅಷ್ಟನ್ನೂ ಒಂದೇ ಬಾರಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ಕೆಲವು ಅಂಶಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ವಿಶೇಷವಾಗಿ ಭಗವದ್ಗೀತೆಯ ಚಿಂತನೆಯನ್ನು ಅಧ್ಯಯನವನ್ನು ಮಾಡುವಾಗ ಪ್ರಧಾನವಾಗಿ ನಮಗೆ ಮೊದಲು ಗಮನಹರಿಸಬೇಕಾದ ಅಂಶ ಏನು ಅಂದರೆ ಮೋಕ್ಷಶಾಸ್ತ್ರ ಇದು ಅಂತ ಮೊದಲು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಗೀತೆಯನ್ನು ನಾವು ತೆರೆದರೆ ಅದರಲ್ಲಿ ಎಲ್ಲ ವಿಚಾರಗಳು ಸಿಗ್ತದೆ ಕರ್ಮಕ್ಕೆ ಸಂಬಂಧಪಟ್ಟ ವಿಷಯವೂ ಇದೆ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವೂ ಇದೆ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಇದೆ ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಪಟ್ಟ ವಿಷಯ ಇದೆ ಅನೇಕ ವಿಚಾರಗಳನ್ನು ಕೃಷ್ಣದೇವರು ಉಪದೇಶ ರೂಪವಾಗಿ ಅರ್ಜುನರಿಗೆ ತಿಳಿಸಿ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾನೆ ಆದರೆ ಪ್ರಧಾನವಾಗಿ ಗೀತೆಯ ಹಿನ್ನೆಲೆ ಏನು ಅಂತಂದರೆ ಮೋಕ್ಷವನ್ನು ತಿಳಿಸುವ ಶಾಸ್ತ್ರ ಅದು ಅದಕ್ಕೆ ಅದನ್ನು ನಮ್ಮಲ್ಲಿ ವೇದಾಂತ ಗ್ರಂಥಗಳ ಜೊತೆಗೆ ಸೇರಿಸಿದ್ದಾರೆ ಕೆಲವರು ಆ ಗೀತೆಯನ್ನು ಅದೊಂದು ಯುದ್ಧದ ಪ್ರಚೋದನೆಯನ್ನು ಮಾಡುವ ಶಾಸ್ತ್ರ ಅಂತ ಆ ನಿಟ್ಟಿನಲ್ಲಿ ಭಗವದ್ಗೀತೆ ಒಂದು ಹಿಂಸಾತ್ಮಕ ಶಾಸ್ತ್ರ ಅಂತ ಹೇಳೋದಿದೆ ಆದರೆ ಪ್ರಾತಸ್ಮರಣೀಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಅನೇಕ ಲೇಖನಗಳಲ್ಲಿ ಅನೇಕ ಸಂದೇಶಗಳಲ್ಲಿ ತಿಳಿಸುವಂತೆ ಭಗವದ್ಗೀತೆಯ ರಚನೆಯಾದದ್ದು ದೇವರದನ್ನು ಉಪದೇಶ ಮಾಡಿದ್ದು ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ರೀತಿ ಸಾಧನೆ ಮಾಡಬೇಕು ಸಾಧಕನಾದವನು ಸಾಧನೆಯನ್ನು ಮಾಡದೇ ಇದ್ದರೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಯಾವುದೇ ಒಂದನ್ನು ಪಡಿಬೇಕು ಅಂತಾದರೆ ಅದಕ್ಕೆ ತಕ್ಕದಾದ ಸಾಧನೆ ನಮ್ಮಲ್ಲಿರಬೇಕು ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತೀರ್ಣನಾಗಬೇಕು ಅಂತಾದರೆ ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪಠ್ಯವನ್ನು ಅಧ್ಯಯನ ಮಾಡಬೇಕು ಅದು ಅವನಿಗೆ ಕರ್ತವ್ಯ ಆ ಅಧ್ಯಯನವನ್ನೇ ಮಾಡದೆ ನಾನು ಉತ್ತೀರ್ಣನಾಗಬೇಕು ಒಳ್ಳೆಯ ಸ್ಥಾನ ಪಡಿಬೇಕು ಅಂದರೆ ಸಾಧ್ಯ ಇಲ್ಲ ಹಾಗೇ ಜೀವನದಲ್ಲಿ ಉತ್ತಮವಾದ ಫಲ ಪರಮಪದ ಮೋಕ್ಷ ಇದನ್ನು ಪಡಿಬೇಕು ಅಂತ ಆಸೆಯಿಂದ ಮಾತ್ರಕ್ಕೆ ಮೋಕ್ಷ ಪಡಿಲಿಕ್ಕೆ ಸಾಧ್ಯ ಇಲ್ಲ ಆ ಮೋಕ್ಷವನ್ನು ಪಡಿಬೇಕು ಅಂತಾದರೆ ಅದಕ್ಕೆ ತಕ್ಕದಾದ ಸಾಧನೆಯನ್ನು ಮಾಡಬೇಕು ಆ ಸಾಧನೆಯನ್ನು ತಿಳಿಸುವ ಗ್ರಂಥವೇ ಅದು ಭಗವದ್ಗೀತೆ ಈ ವಿಚಾರವನ್ನು ನಾವು ಯಾಕೆ ಗಮನ ಹರಿಸಬೇಕು ಅಂತಂದರೆ ಸಾಮಾನ್ಯವಾಗಿ ನೋಡೋದು ಅಂತಾದರೆ ಪ್ರಸಂಗ ಬಂದದ್ದೇನೋ ಗೀತೆಯಲ್ಲಿ ಅಂದರೆ ಅರ್ಜುನರು ವಿಷಾದವನ್ನು ವ್ಯಕ್ತಪಡಿಸಿದರು ಬಾಂಧವರನ್ನು ಸಂಹಾರ ಮಾಡಬೇಕು ತಂದೆ ತಾತ ಮುತ್ತಾತ ಮಕ್ಕಳು ಮೊಮ್ಮಕ್ಕಳು ಐದಾರು ತಲೆಮಾರಿನ ಎಲ್ಲ ಬಾಂಧವರು ಎದುರು ಕಾಣ್ತಾ ಇದ್ದಾರೆ ಇವರನ್ನೆಲ್ಲ ಸಂಹಾರ ಮಾಡಿ ಇವರನ್ನೆಲ್ಲ ಕೊಂದು ಇವರ ರಕ್ತ ಆ ವಿಕಾರವಾದ ಶರೀರ ಪಾತವಾದದ್ದನ್ನು ಕಂಡು ಆನಂತರ ಈ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡುವ ಸೌಭಾಗ್ಯ ನಮಗೆ ಬೇಕಾ ಬೇಡ ಅಂತ ಅವರು ಯುದ್ಧದಿಂದ ವಿಮುಖರಾಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಆಗ ಕೃಷ್ಣ ಪರಮಾತ್ಮ ನೋಡು ಯುದ್ಧ ಅನ್ನೋದು ವಿಹಿತವಾದ ಕರ್ತವ್ಯ ನೀನೊಬ್ಬ ಕ್ಷತ್ರಿಯ ಕ್ಷತ್ರಿಯನಾದವನಿಗೆ ಯುದ್ಧ ಕರ್ತವ್ಯ ನೀನು ಅದನ್ನು ಅನುಷ್ಠಾನ ಮಾಡು ಅಂತ ಹೇಳಿ ಯುದ್ಧ ಆರಂಭ ಮಾಡಿಸಿಬಿಟ್ಟರೆ ಮುಗಿದೋಯ್ತು ದೇವರು ಅಷ್ಟನ್ನೇ ಮಾಡೋದಿಲ್ಲ ಕೃಷ್ಣ ಪರಮಾತ್ಮ ವಿಸ್ತಾರವಾಗಿ ಉಪದೇಶ ಮಾಡುತ್ತಾನೆ ಜೀವರ ನಿತ್ಯತ್ವವನ್ನು ಮೊದಲು ತಗೊಳ್ಳುತ್ತಾನೆ ಜೀವರು ನಿತ್ಯ ದೇಹ ನಾಶವಾದರೂ ಕೂಡ ಜೀವನಿತ್ಯ ನೋಡಿ ಈ ವಿಚಾರದ ಹರಕತ್ ಅವಶ್ಯಕತೆ ಆ ಪ್ರಸಂಗಕ್ಕೆ ಇಲ್ಲ ಯಾಕೆ ಅಲ್ಲಿ ಅವರಿಗೆ ಬೇಸರ ಮಾಡಿಕೊಂಡು ಬಾಂಧವರು ಸಾಯ್ತಾ ಇದ್ದಾರೆ ಬಾಂಧವರನ್ನು ಕೊಂದು ನಾನು ಪೀಠದಲ್ಲಿ ಕುತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಅದಕ್ಕೆ ಬಾಂಧವರ ಸಂಹಾರವಾದರೂ ಕೂಡ ನಿನ್ನ ಕರ್ತವ್ಯ ಇದು ಅಂತ ಕರ್ತವ್ಯ ಪ್ರಜ್ಞೆ ಮೂಡಿಸಿರೆ ಸಾಕು ಕರಮಣ್ಯವಾಧಿಕಾರಸ್ಥೆ ಅನ್ನೋ ಒಂದು ಶ್ಲೋಕ ಉಪದೇಶ ಮಾಡೋದು ಯುದ್ಧವನ್ನು ಮಾಡು ಅಂತ ಹೇಳೋದು ಹಾಗೆ ಮಾಡೋದಿಲ್ಲ ದೇವರು ದೇವರು ಬೇಕಾದಷ್ಟು ತತ್ವಗಳನ್ನು ಉಪದೇಶ ಮಾಡಿದ್ದಾನೆ ಮೊದಲಿಗೆ ಜೀವನ ನಿತ್ಯತ್ವ ಹೇಳುತ್ತಾನೆ ತನ್ನ ನಿತ್ಯತ್ವವನ್ನು ಹೇಳುತ್ತಾನೆ ಜೀವ ಪರಮಾತ್ಮರಲ್ಲಿರತಕ್ಕ ಭೇದವನ್ನು ತೋರಿಸ್ತಾನೆ ಜೀವರಿಗೆ ಬರತಕ್ಕ ದೇಹಗಳಿಗೆ ನಾಶ ಇದೆ ಅಂತ ತೋರಿಸಿಕೊಡ್ತಾನೆ ಈ ರೀತಿ ಅನೇಕ ಪ್ರಮೇಯಗಳನ್ನು ಉಪದೇಶ ಮಾಡಿದ್ದು ಯಾಕೆ ಅಂದರೆ ದೇವರು ಕೇವಲ ಯುದ್ಧವನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಲಿಕ್ಕೆ ಮಾತ್ರ ಗೀತೆ ಬರೆದದ್ದಲ್ಲ ಪ್ರತಿಯೊಬ್ಬ ಸಾಧಕನು ಸಾಧನೆಯನ್ನು ಮಾಡಿ ಮೋಕ್ಷ ಪಡಿಬೇಕಾದರೆ ಏನೆಲ್ಲ ಅವನಿಗೆ ಸಾಧನೆಗಳು ಬೇಕು ಏನೆಲ್ಲ ಅವನ ಅನುಷ್ಠಾನ ಮಾಡಬೇಕು ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಗೀತೆಯನ್ನು ಬರೆದದು ಅದಕ್ಕೆ ದೇವರು ಗೀತೆಯಲ್ಲಿ ಉಪದೇಶ ಮಾಡುವಾಗ ಅನೇಕ ವಿಚಾರಗಳನ್ನು ಮಧ್ಯ ಮಧ್ಯದಲ್ಲಿ ಹೇಳುತ್ತಾನೆ ನೋಡಿ ದೇವರು ಹೇಳುತ್ತಾನೆ ಭಕ್ತಿಯ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ವಿಶ್ವರೂಪವನ್ನೆಲ್ಲ ತೋರಿಸ್ತಾನೆ ಸಮಗ್ರವಾದ ಪರಮಾತ್ಮನ ವಿಶ್ವರೂಪವನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಅರ್ಜುನರು ನಾನು ಎಂದೂ ನೋಡದ ರೂಪ ಇದು ಅಂತ ಅದ್ಭುತ ಅಂತ ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ದೇವರಂತಾನೆ ಈ ರೂಪ ನೀನು ನೋಡಲಿಕ್ಕೆ ಕಷ್ಟಪಟ್ಟಿದ್ದಿ ಅಥವಾ ನೋಡದೆ ಎಷ್ಟೋ ಎಷ್ಟು ಸಮಯದಿಂದಲೂ ನೋಡದ ರೂಪ ನೋಡಿದ್ದೇನೆ ಅಂತ ನೀನು ಆಶ್ಚರ್ಯಪಡೋದಲ್ಲ ಸುದೂರ್ ರೂಪಂ ದೃಷ್ಟವಾನ ಸಿ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣ ಇಂದ್ರಾದಿಗಳಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕ ಅನೇಕ ದೇವತೆಗಳು ಇವತ್ತು ನೋಡಬೇಕು ಅಂತ ಬಯಸಿದರೂ ಸುಲಭವಾಗಿ ನೋಡಲಿಕ್ಕಾಗಲ್ಲ ಅಂಥ ರೂಪವನ್ನು ನೀನು ನೋಡಿದ್ದಿ ಇದು ನೋಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಭಕ್ತಿ ಅಥವಾ ನನ್ನೇ ಆ ಶಕ್ಯ ನಿನ್ನಲ್ಲಿ ಭಕ್ತಿ ಇದೆ ಭಕ್ತಿಗೆ ಮಾತ್ರ ನಾನು ಲಭ್ಯ ಅಂತ ನೋಡಿ ಅರ್ಜುನರು ಯುದ್ಧವನ್ನು ಮಾಡದೆ ವಿಮುಖರಾದಾಗ ಯುದ್ಧ ಮಾಡುವಂಥ ಪ್ರಚೋದನೆ ಮಾಡಲಿಕ್ಕೆ ಹೊರಟ ಗೀತೆಯಲ್ಲಿ ಭಕ್ತಿಯನ್ನು ನಿರೂಪಣೆ ಮಾಡೋ ಅವಶ್ಯಕತೆ ಏನಿದೆ ಇಡೀ ಒಂದು ಅಧ್ಯಾಯ ಭಕ್ತಿಯೋಗ ಇದೆ ದೇವರ ಭಕ್ತಿಯ ಮಹತ್ವ ಹೇಳ್ತಾನೆ ಹಾಗಾದರೆ ಇದರಿಂದ ಗೊತ್ತಾಗುವಂಥದ್ದೇನು ಅಂದರೆ ಭಗವದ್ಗೀತೆ ಕೇವಲ ಯುದ್ಧದಲ್ಲಿ ವಿಮುಖನಾದ ಅರ್ಜುನನನ್ನು ಯುದ್ಧದಲ್ಲಿ ಪ್ರಚೋದನೆ ಮಾಡಲಿಕ್ಕೆ ಮಾತ್ರ ಬಂದದ್ದಲ್ಲ ಯುದ್ಧದಂತೆ ಪ್ರತಿಯೊಬ್ಬನಿಗೂ ಅವರವರ ವಿಹಿತ ಕರ್ಮಗಳ ಪ್ರಚೋದನೆಯನ್ನು ಮಾಡಿ ಅವರು ಸಾಧನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಮೋಕ್ಷ ಹೊಂದಲಿಕ್ಕಿರುವ ಸಾಧನೆಗಳು ಯಾವುದು ಬೇರೆ ಬೇರೆ ರೀತಿಯ ಸಾಧನ ಕ್ರಮಗಳನ್ನು ಬೇರೆ ಬೇರೆ ಕಡೆಯಲ್ಲಿ ನಾವು ಕಾಣ್ತೇವೆ ಅದರಲ್ಲಿ ವಿರೋಧಗಳು ಕಾಣುತ್ತದೆ ಹಾಗಿರುವಾಗ ಒಂದು ಮಾರ್ಗದಲ್ಲಿ ಸಾಗಬೇಕು ಅಂತಾದರೆ ಸರಿಯಾದ ಮಾರ್ಗ ನಮಗೆ ತೋರಬೇಕು ಅದನ್ನು ತೋರಿಸಿಕೊಡಲಿಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅನೇಕ ದಾರ್ಶನಿಕರು ಈ ಭಾರತದಲ್ಲಿ ಬಂದಿದ್ದಾರೆ ಹಾಗಾಗಿ ಗೀತೆ ಬರುವ ಮುನ್ನ ಕೆಲವು ಮತಗಳು ಬಂದಿವೆ ಗೀತೆ ಬಂದ ನಂತರವೂ ಕೆಲವು ಮತಗಳು ಬಂದಿದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ನಾವು ಗೀತೆಯನ್ನು ಚಿಂತನೆ ಮಾಡುವಾಗ ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿಯೇ ಗೀತೆಯನ್ನು ಓದ್ತಾ ಬರಬೇಕು ಆಗ ನಮಗೆ ಗೀತೆಯ ಮರ್ಮ ಅರ್ಥ ಆಗ್ತದೆ ಅದು ಬಿಟ್ಟು ಕೇವಲ ಶ್ಲೋಕ ಶ್ಲೋಕಾರ್ಥವನ್ನೇ ನೋಡ್ತಾ ಹೋಗ್ತೇವೆ ಅಂತಾದರೆ ಸಂಸ್ಕೃತದ ಜ್ಞಾನ ಅಭಿವೃದ್ಧಿ ಅಷ್ಟೇ ಅದು ಗೀತಾಶಾಸ್ತ್ರ ವೇದಾಂತ ಶಾಸ್ತ್ರದ ಅಧ್ಯಯನ ಆಗೋದಿಲ್ಲ ನಮ್ಮಲ್ಲಿ ಗೀತೆಯ ಅಧ್ಯಯನವನ್ನು ಮಾಡುವವರಿಗೆ ಎಲ್ಲರಿಗೂ ಗೊತ್ತು ಉಪನಿಷತ್ಸು ಅಂತ ಹೇಳ್ತೇವೆ ಅದರ ಕೊನೆಯಲ್ಲಿ ಅಧ್ಯಾಯ ಮುಗಿಸುವಾಗ ಅದು ವಸ್ತು ವೇದ ಅಲ್ಲ ಅದು ಆದರೆ ವೇದದಷ್ಟೇ ಅದಕ್ಕೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಹೊಸ್ತಾ ವೇದಗಳೆಲ್ಲ ಇರೋದು ಯಾವುದಕ್ಕೆ ವೇದಾಖ್ಯೇ ವೈ ನಮ್ ವೇದಯಂತಿ ವೇದಗಳೆಲ್ಲ ಇರೋದು ಪರಮಾತ್ಮನ ಪ್ರತಿಪಾದನೆ ಮಾಡಲಿಕ್ಕೆ ಹಾಗಾದರೆ ವೇದಗಳೆಲ್ಲ ಹೊರಟದ್ದು ದುಃಖಗಳನ್ನು ಪರಿಹಾರ ಮಾಡಿ ಸಾಧಕನಿಗೆ ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ಮಾರ್ಗ ಅಂತ ತೋರಿಸ್ಲಿಕ್ಕೆ ವೇದ ಹೊರಟದ್ದು ಹಾಗಾದರೆ ಆ ವೇದದ ದಾರಿಯಲ್ಲಿಯೇ ಇರುವಂತಹ ಗೀತೆಯು ಕೂಡ ಮೋಕ್ಷವನ್ನು ತಿಳಿಸಿಕೊಳ್ಳಲಿಕ್ಕೆ ಹೊರಟ ಗ್ರಂಥ ಈ ಎಚ್ಚರ ನಮಗೆ ಬೇಕು ಆ ದೃಷ್ಟಿಯಲ್ಲಿ ಕೆಲವರು ಏನು ಹೇಳುತ್ತಾರೆ ಅಂದರೆ ಕರ್ಮ ಮಾತ್ರ ಸಾಕು ಅಂತ ಹೇಳುತ್ತಾರೆ ನೀವು ದೇವರು ದೇವರು ಪ್ರೀತನಾಗಲಿ ಅವನಿಗೆ ಕರ್ಮ ಅರ್ಪಣೆ ಮಾಡೋದು ಇದು ಯಾವುದು ಬೇಡ ಕರ್ಮ ಮಾಡಿ ಚೆನ್ನಾಗಿ ಕರ್ಮ ಅನುಷ್ಠಾನ ಮಾಡಿ ನಿಮಗೆ ಫಲ ಸಿಗ್ತದೆ ಅದಕ್ಕೆ ಅವ್ರು ಹೇಳೋದು ಕರ್ಮ ಪ್ರಧಾನ ಅಂತ ಕರ್ಮಕ್ಕೆ ಒಬ್ಬ ಅಧ್ಯಕ್ಷನಾಗಿ ಆ ಕರ್ಮ ಸರಿ ಉಂಟೋ ತಪ್ಪು ಉಂಟೋ ಅಂತ ಒಬ್ಬ ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಫಲವನ್ನು ಮತ್ತೊಬ್ಬ ಕೊಡ್ತಾನೆ ಅಂತ ಕಲ್ಪನೆ ಮಾಡುವ ಬದಲು ನಾನೊಂದು ಕರ್ಮ ಮಾಡಿದ್ದೇನೆ ಆ ಕರ್ಮಕ್ಕೆ ತಕ್ಕ ಫಲ ಆಯಿತು ಸಾಕಲ್ಲ ಹಾಗಾದರೆ ಕರ್ಮ ಒಂದು ಇದೆ ಆ ಕರ್ಮಕ್ಕನುಗುಣವಾಗಿ ನಮ್ಮ ಕರ್ಮವನ್ನು ನಾವು ಅನುಷ್ಠಾನ ಮಾಡಬೇಕು ನಾನೊಬ್ಬ ಸಮಾಜದಲ್ಲಿ ನಾಲ್ಕಾರು ಜನರ ಮಧ್ಯದಲ್ಲಿರತಕ್ಕ ವ್ಯಕ್ತಿ ಹಾಗಾಗಿ ನಾಲ್ಕಾರು ಜನಕ್ಕೆ ಉಪಕಾರವಾಗುವ ಒಂದು ಕರ್ಮವನ್ನು ನಾನು ಮಾಡಿದೆ ನಾಲ್ಕಾರು ಜನ ನನಗೆ ಪ್ರಶಂಸೆಯನ್ನು ಮಾಡಿದರು ಹಾಗಾದರೆ ಕರ್ಮ ಮಾಡಿದೆ ಫಲ ಸಿಕ್ಕಿತು ಸಾಕಲ್ಲ ಅದು ಬಿಟ್ಟು ಕರ್ಮವನ್ನು ನೋಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಒಬ್ಬ ಅಧ್ಯಕ್ಷ ಇದ್ದಾನೆ ಕರ್ಮಾಧ್ಯಕ್ಷ ಅಂತ ದೇವರನ್ನು ಯಾಕೆ ಅಂಗೀಕಾರ ಮಾಡಬೇಕು ಅಂತ ಒಂದು ವಾದ ಇತ್ತು ಇದೇ ಭಾರತದಲ್ಲೇ ಬಂದ ವಾದಗಳಿವೆಲ್ಲವೂ ಕೂಡ ಅನೇಕ ವಾದಗಳಿವೆ ಹಾಗಾಗಿ ಅನೇಕ ನಾವು ಗ್ರಂಥಗಳ ಅವಲೋಕನೆ ಮಾಡಿದಾಗ ಕರ್ಮ ಮಾತ್ರ ಸಾಕು ಕರ್ಮವನ್ನು ನೋಡಿ ಫಲ ಕೊಡತಕ್ಕ ಮತ್ತೊಬ್ಬ ಇದ್ದಾನೆ ಅಂತ ಒಪ್ಪೋದು ಬೇಡ ಅಂತ ಒಂದು ವಾದ ಇದೆ ಈ ವಾದಗಳಿಗೆಲ್ಲ ಉತ್ತರ ಕೊಟ್ಟದ್ದು ಭಗವದ್ಗೀತೆ ಏನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಕರ್ಮವನ್ನು ನೀನು ಮಾಡು ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳುತ್ತಾನೆ ದೇವ ಯಾಕೆ ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳಿದ ದೇವರು ನನ್ನ ಅನುಗ್ರಹದಿಂದ ನೀನು ಉದ್ಧಾರ ಆಗ್ತಿ ಅಂತ ಹೇಳಿದಾನೆ ಮತ್ಪ್ರಸಾದಾದ ದವಾಪ್ನೋತಿ ಪರಾಮ್ ಶಾಂತಿಂ ನನ್ನ ಪ್ರಸಾದದಿಂದ ನನ್ನ ಅನುಗ್ರಹದಿಂದ ನಿನಗೆ ಸದ್ಗತಿ ಆಗ್ತದೆ ಬೇಕಾದಷ್ಟು ದೇವರ ಈ ಮಾತುಗಳಿವೆ ದೇವರಿದನ್ನು ಹೇಳುವ ಮೂಲಕ ಕರ್ಮವೇ ಫಲ ಕೊಡ್ತದೆ ಅನ್ನುವಂಥ ವಾದವನ್ನು ನಿರಾಕರಣೆ ಮಾಡಿದ್ದಾನೆ ದೇವರು ಇದು ತಿಳ್ಕೊಳ್ಳಬೇಕಾದ್ರು ಇದಕ್ಕೆ ವಿಷ್ಣುರ ರಹಸ್ಯ ಒಂದು ಒಳ್ಳೆಯ ಕಥೆಯನ್ನು ಹೇಳ್ತದೆ ಏನು ಅಂತಂದರೆ ಕರ್ಮವೇ ಫಲ ಕೊಡೋದಲ್ಲ ಕರ್ಮವನ್ನು ನೋಡಿ ಕರ್ಮಾಧ್ಯಕ್ಷನಾಗಿ ಅಥವಾ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಮತ್ತೊಬ್ಬ ವ್ಯಕ್ತಿ ಜೀವ ಕೊಡ್ತಾನೆ ಅಂದರೆ ಒಬ್ಬ ಚೇತನ ಒಬ್ಬ ಇದ್ದಾನೆ ಇಚ್ಛಾವನ್ನು ಹೊಂದಿರತಕ್ಕ ಇಚ್ಛೆ ಜ್ಞಾನ ಕ್ರಿಯೆ ಪ್ರಯತ್ನ ಇದೆಲ್ಲ ಜಡಕ್ಕೆ ಇಲ್ಲ ಕರ್ಮ ಅನ್ನೋದೊಂದು ಜಡ ನಾನೊಂದು ಯಾಗ ಮಾಡಿದೆ ನಾನೊಂದು ದಾನ ಮಾಡಿದೆ ನಾನೊಂದು ನಾಲ್ಕು ಜನಕ್ಕೆ ಉಪಕಾರವಾಗಲಿ ಅಂತ ಒಂದು ಬಾವಿಯನ್ನು ತೋಡಿಸಿದೆ ಇದೆಲ್ಲ ಏನು ಕರ್ಮ ಇದೆಲ್ಲ ಜಡವಾದ ಕಾರ್ಯಗಳು ಈ ಜಡವಾದ ಕ್ರಿಯೆ ಏನೋ ಮಾಡಲಿಕ್ಕೆ ಸಮಾಡ್ತಲ್ಲ ಯಾಕಂದರೆ ಅದು ಚೇತನ ಅಲ್ಲ ಹಾಗೆ ಅದಕ್ಕೆ ಇಚ್ಛೆಯೂ ಇಲ್ಲ ಪ್ರಯತ್ನವೂ ಇಲ್ಲ ಯಾವುದೇ ವಿಧವಾದ ಜ್ಞಾನವೂ ಇಲ್ಲ ಹಾಗಾಗಿ ಮಾಡುವ ಕರ್ಮವೇ ಫಲವನ್ನು ಕೊಡೋದಿಲ್ಲ ಕರ್ಮದ ಅಧ್ಯಕ್ಷನಾದ ಸ್ವಾಮಿಯಾದ ನಾರಾಯಣ ಫಲ ಕೊಡ್ತಾನೆ ಅನ್ನೋದಕ್ಕೆ ಒಂದು ಕಥೆ ಇದೆ ಏನದು ಅಂದರೆ ಒಬ್ಬ ಇದೇ ರೀತಿ ಪ್ರಶ್ನೆಯನ್ನು ಮಾಡ್ತಾನೆ ಕರ್ಮ ಮಾಡಿದರೆ ಸಾಕಲ್ಲ ಮತ್ತಾಕೆ ಆ ಕರ್ಮಾಧ್ಯಕ್ಷನಾಗಿ ದೇವರನ್ನು ಅಂಗೀಕಾರ ಮಾಡಬೇಕು ಅಂತ ಅದಕ್ಕೆ ಒಬ್ಬ ಋಷಿಗಳು ಅವನಿಗೆ ಉತ್ತರವನ್ನು ಕೊಡ್ತಾರೆ ಒಬ್ಬ ಕಳ್ಳದ ಇರ್ತಾನೆ ಆ ಕಳ್ಳ ಕಳ್ಳತನ ಮಾಡ್ತಾನೆ ಎಲ್ಲಿ ಕಳ್ಳತನ ಮಾಡ್ತಾನೆ ಯಾರದೋ ಮನೆಯಲ್ಲಿ ಹೋಗಿ ಒಂದು ನಾಲ್ಕಾರು ಪದಾರ್ಥಗಳನ್ನು ಕಳ್ಳತನ ಮಾಡ್ತಾನೆ ಕಳ್ಳತನ ಮಾಡಿದ ಕರಮವೇ ಫಲವನ್ನು ಕೊಡೋದು ಅಂತಾದರೆ ನೋಡಿ ಎಷ್ಟೋ ಕಡೆ ಈ ಮಾತು ಇದೆ ಕಾಯಕವೇ ಕೈಲಾಸ ಅಂತ ಮಾತಿದೆ ಪ್ರಸಿದ್ಧವಾದ ಮಾತು ಆದರೆ ಕೆಲಸ ಮಾಡೋದಷ್ಟೇ ರೀ ಎಲ್ಲ ನಮಗದರಿಂದ ಫಲ ಸಿಗತ್ತೆ ಅದಕ್ಕೆ ಕೆಲಸ ಮಾಡಿದ್ದಕ್ಕೆ ಒಬ್ಬ ಸಂತೋಷ ಪಡಬೇಕು ಅಂತ ಏನಿಲ್ಲ ಕೆಲಸ ಮಾತ್ರ ಮಾಡಿದ್ರೆ ಆಯಿತು ಅಂತ ಹಾಗಾಗಿ ಎಷ್ಟೋ ಜನ ನೀವು ಶ್ರೀಕೃಷ್ಣ ಅರ್ಪಣ ವಸ್ತು ಅಂತಿಲ್ಲ ಯಾಕೆ ಹೇಳಬೇಕು ಕೆಲಸ ಮಾಡಿ ವಿಹಿತ ಕರ್ಮಾನುಷ್ಠಾನ ಮಾಡಿಬಿಟ್ರೆ ಆಯಿತು ಅಷ್ಟೇ ಇದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ದೇವರದನ್ನು ಸ್ವೀಕಾರ ಮಾಡಬೇಕು ಅವನು ಪ್ರಸನ್ನನಾಗಬೇಕು ಅವನು ನಮಗೆ ಅನುಗ್ರಹ ಮಾಡಬೇಕು ಇದೆಲ್ಲ ಬೇಡ ಅಂತ ಕೆಲವರ ವಾದ ಆದರೆ ಈ ವಾದ ತಪ್ಪು ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಅನುಭವಗಳಿವೆ ಅದನ್ನು ಆ ವಿಷ್ಣು ರಹಸ್ಯ ಕಥೆ ಹೇಳುತ್ತೆ ಅದನ್ನು ಸ್ವಾಮಿಗಳು ಅನೇಕ ಕಡೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಏನದು ಕಥೆ ಅಂದರೆ ಆ ಋಷಿಗಳು ಹೇಳುತ್ತಾರೆ ಒಬ್ಬ ಕಳ್ಳ ಕಳ್ಳತನ ಮಾಡುತ್ತಾನೆ ಒಬ್ಬರ ಮನೆಗೆ ಹೋದ ಅವರ ಮನೆಯಲ್ಲಿದ್ದ ಬಂಗಾರದ ಚೈನನ್ನು ಕದ್ದ ಮತ್ತೊಬ್ಬರ ಮನೆಗೆ ಹೋದ ಅವರ ಮನೆಯಲ್ಲಿ ಬೆಳ್ಳಿಯ ದೀಪ ಇತ್ತು ಅದನ್ನು ಕಳತನ ಮಾಡಿದ ಕರ್ಮವೇ ಫಲ ಕೊಡೋದಾದರೆ ಕದ್ದು ಕದ್ದುಕೊಳ್ಳಿ ಅವನ ಕೈಗೆ ಏಟು ಬೀಳಬೇಕಿತ್ತು ಕೈಗೆ ಏಟು ಬೀಳಲೇ ಇಲ್ಲ ಯಾಕೆಂದರೆ ಅವನು ಮತ್ತೊಂದು ಮನೆಗೆ ಹೋಗಿ ಇನ್ನೊಂದು ಕಳತನ ಮಾಡಿದ ಹೀಗೆ ನಾಲ್ಕಾರು ಮನೆಗಳನ್ನು ಕಳತನ ಮಾಡ್ತಾ ಆಮೇಲೆ ರಾಜನ ಅರಮನೆಗೆ ಹೋಗಿ ಕಳತನ ಮಾಡಿದ ಅಷ್ಟೊತ್ತಿಗೆ ರಾಜಭಟ್ರು ಅವನನ್ನು ಹಿಡಿದುಕೊಂಡರು ನಾಲ್ಕಾರು ಜನರ ಮಧ್ಯದಲ್ಲಿ ಅವನನ್ನು ಕಟ್ಟಿಹಾಕಿದರು ಅಟ್ಟೊತ್ತಿಗೆ ಊರಿನ ಜನ ಬಂದು ಹೇಳಿದರು ನಮ್ಮ ಮನೆಯಲ್ಲಿ ಇದನ್ನು ಕದ್ದಿದ್ದಾನೆ ನಮ್ಮ ಮನೆಯಲ್ಲಿ ಇದನ್ನು ಕದ್ದಿದ್ದಾನೆ ಅಂತ ರಾಜ ಓಹೋ ಇಷ್ಟೆಲ್ಲ ಕಳತನ ಮಾಡಿದ್ದಾನೆ ಇವನಿಗೆ ಇಂತಿಂತಹ ದಂಡನೆಯನ್ನು ಕೊಡಿ ಅಂತ ಆದೇಶ ಮಾಡಿದ ಅವನಿಗೆ ದಂಡನೆಯನ್ನು ಕೊಟ್ಟರು ನೋಡಿ ಮಾಡಿದ ಕರ್ಮ ಅವನು ಚೌರ್ಯ ಕಳ್ಳತನ ಅನ್ನುವಂಥ ಹೇಯ ಕೃತ್ಯವನ್ನು ಮಾಡಿದ ಪಾಪಕೃತ್ಯವನ್ನು ಮಾಡಿದ ಪಾಪಕೃತ್ಯಕ್ಕೆ ಇವನಿಗೆ ಫಲ ಬಂದದ್ದು ಯಾವಾಗ ಅವನು ಕಳತನ ಮಾಡಿದ ಕಡೆ ಕೈ ಮುರಿದು ಬಿಟ್ಟರೆ ಮರು ಕಳತನ ಅವನೇ ಮಾಡ್ತಿರಲಿಲ್ಲ ಅವನು ಎಂಟತ್ತು ಮನೆ ಕಳತನ ಮಾಡುವವರೆಗೂ ಅವನ ಕೈಗೆ ಏನೂ ಆಗಲಿಲ್ಲ ಅರಮನೆಯ ಪದಾರ್ಥವನ್ನು ಕದಿಯುವವರೆಗೂ ಅವನ ಕೈಗೇನೂ ಆಗಲಿಲ್ಲ ರಾಜ ಅದನ್ನು ನೋಡಿ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟ ಮೇಲೆ ಅವನ ಕೈಗೆ ಪೆಟ್ಟು ಬಿದ್ದದ್ದು ಹಾಗಾದರೆ ಕಳ್ಳತನಕ್ಕೆ ಇರತಕ್ಕಂತಹ ಶಿಕ್ಷಾರೂಪವಾದ ಫಲ ಬಂದದ್ದು ಯಾವಾಗ ಕರ್ಮ ಮಾಡಿದ ಕೂಡ ಫಲ ಬರಲಿಲ್ಲ ಆ ಕರ್ಮವನ್ನು ಒಬ್ಬ ಪರೀಕ್ಷಿಸಿ ಅದಕ್ಕೆ ಫಲವನ್ನು ಕೊಡುತ್ತಾನೆ ಇದು ಒಳ್ಳೆಯ ಕೆಲಸದಲ್ಲೂ ಇದೇ ರೀತಿ ನಿಯಮ ಉಂಟು ನೋಡಿ ಒಬ್ಬ ಒಂದು ಕಾಡಿನಲ್ಲಿ ಯಾರು ಬಾರದ ಪ್ರದೇಶದಲ್ಲಿ ದೊಡ್ಡ ಹೊಂಡವನ್ನು ತೋಡಿ ನೀರು ಬರೋ ತನಕ ಹಳ್ಳ ಮಾಡಿ ದೊಡ್ಡ ನೀರು ಬಂದ ಮೇಲೆ ಕಲ್ಲು ಕಟ್ಟಿ ಒಂದು ದೊಡ್ಡ ಬಾವಿ ನಿರ್ಮಾಣ ಮಾಡುತ್ತಾನೆ ಅದಕ್ಕೆ ಅವನಿಗೆ ರಾಜ ಮರ್ಯಾದೆಯೂ ಮಾಡಲ್ಲ ರಾಜ ಸನ್ಮಾನವೂ ಮಾಡಲ್ಲ ಯಾಕೆಂದರೆ ರಾಜನಿಗೆ ಅದು ಗೊತ್ತೇ ಇಲ್ಲ ಅದೇ ಒಬ್ಬ ರಾಜನ ಆಸ್ಥಾನದ ಸಮೀಪದಲ್ಲಿ ನಾಲ್ಕಾರು ಮನೆಗಳ ಅನುಕೂಲವಾಗಲಿ ಒಂದೊಂದು ಸರೋವರ ಕಟ್ಟಿ ತನ್ನದೇ ದುಡ್ಡಿನ ಖರ್ಚಿನಲ್ಲಿ ಅಲ್ಲಿ ಮಂದಿರಗಳನ್ನು ಕಟ್ಟಿಸಿ ನಾಲ್ಕಾರು ಜನಕ್ಕೆ ಊಟೋಪಚಾರ ಜೀವನಕ್ಕೆ ಅನುಕೂಲವಾಗಲಿ ಅಂತ ವ್ಯವಸ್ಥೆ ಮಾಡಿಕೊಟ್ಟ ರಾಜ ಒಂದು ದಿನ ಅವನನ್ನು ಕರೆದು ಅವನಿಗೆ ಶಾಲು ಹೊದಿಸಿ ಇವನು ಭಾಳ ದೊಡ್ಡ ಸಮಾಜ ಸೇವೆ ಮಾಡ್ತಾನೆ ಅಂತ ಪ್ರಶಂಸೆ ಮಾಡಿದ ಹಾಗಾದರೆ ಮೊದಲು ಮಾಡಿದ ಒಬ್ಬ ವ್ಯಕ್ತಿ ಕಾ ಕಾಡಿನ ಮಧ್ಯದಲ್ಲಿ ದೊಡ್ಡ ಬಾವಿಯನ್ನು ತೋಡಿಸಿದ ಅವನಿಗೆ ಯಾವ ಮರ್ಯಾದೆಯೂ ಸಿಗಲಿಲ್ಲ ಇವನಿಗೆ ಸಿಕ್ಕಿತು ಯಾಕೆ ಅಂದರೆ ಅವನು ಮಾಡಿದ ಕರ್ಮ ರಾಜನಿಗೆ ತಿಳಿದೇ ಇಲ್ಲ ಇವನು ಮಾಡಿದ ಕರ್ಮ ರಾಜನಿಗೆ ತಿಳಿತು ಹಾಗಾದರೆ ಋಷಿಗಳು ಹೇಳ್ತಾರೆ ಕರ್ಮ ಅನ್ನುವಂಥದ್ದು ಆ ಕರ್ಮಕ್ಕೆ ಫಲ ಕೊಡುವ ವ್ಯಕ್ತಿಗೆ ತಿಳಿದಾಗ ಮಾತ್ರ ಫಲ ಸಿಗ್ತದೆ ಇಲ್ಲದಿರ ಫಲ ಸಿಗೋದಿಲ್ಲ ಹಾಗಾಗಿ ನಾವು ಮಾಡುವ ಪ್ರತಿನಿತ್ಯದ ಒಂದೊಂದು ಕರ್ಮವೂ ಕೂಡ ಅಲ್ಲಿಯೂ ಕೂಡ ಗೀತೆಯಲ್ಲಿ ಕೃಷ್ಣದೇವರೇ ತಿಳಿಸುವಂತೆ ನಹಿ ಕಶ್ಚಿತ್ ಕ್ಷಣಮಿ ತಿಷ್ಟತ್ಯ ಕರ್ಮ ಕೃತ ಒಬ್ಬನೇ ಒಬ್ಬ ವ್ಯಕ್ತಿ ಒಂದೇ ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಸುಮ್ಮನೆ ಇರ್ತಾನೆ ಇಲ್ಲವೇ ಇಲ್ಲ ಏನಾರೊಂದು ಚೇಷ್ಟೆ ಮಾಡ್ತಾನೆ ಹೀಗೆ ಕರ್ಮವನ್ನು ಮಾಡದೆ ಯಾರೊಬ್ಬನೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಕ್ಷಣವೂ ಯಾವುದಾದ್ರೂ ಒಂದು ಚೇಷ್ಟೆಯನ್ನು ಮಾಡ್ತಾನೆ ಇರ್ತಾನೆ ಆ ದೃಷ್ಟಿಯಲ್ಲಿ ಕೃಷ್ಣದೇವರದನ್ನು ತಿಳಿಸಿದ್ದಾನೆ ಆ ಕಾರಣದಿಂದ ಕರ್ಮವನ್ನು ಮಾಡುವಾಗ ಪ್ರತಿಯೊಂದು ಕ್ಷಣದ ಕರ್ಮಕ್ಕೂ ಒಂದು ಫಲ ಇದೆ ಅನ್ನುವ ಎಚ್ಚರ ಬೇಕು ನೋಡಿ ಇದನ್ನೇ ನಾವು ಮರ್ತು ಬಿಟ್ಟಿರ್ತೇವೆ ಎಷ್ಟೋ ಬಾರಿ ಕೆಲವೊಮ್ಮೆ ಸುಮ್ಮನೆ ಕೂತಿರ್ತೇವೆ ಈಗ ಸುಮ್ಮನೆ ಕೂತಿದ್ದೇವೆ ನಾನೇನೂ ಮಾಡ್ತಾ ಇಲ್ಲ ಹಾಗಾದ್ರೆ ನಾನು ಕರ್ಮ ಮಾಡಲಿಲ್ಲಲ್ಲ ಅಂತ ಸುಮ್ಮನೆ ಕೂತದ್ದೇ ಒಂದು ಕರ್ಮ ಖಾಲಿ ಕೂತಿದ್ದಾನೆ ಅನ್ನೋದೇ ಒಂದು ಕರ್ಮ ಹಾಗೆ ಪ್ರತಿಯೊಂದು ಕ್ಷಣವೂ ಒಂದು ಚೇಷ್ಟೆ ನಮ್ಮಿಂದ ನಡೀತಾನೆ ಉಂಟು ಆ ಚೇಷ್ಟಿಗೆ ಒಂದು ಪುಣ್ಯ ಅಥವಾ ಪಾಪ ಅನ್ನುವ ಫಲ ಇದ್ದೇ ಇದೆ ಆ ಎಚ್ಚರ ನಮಗೆ ಬೇಕು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ ಕೆಲವು ನೋಡಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಅಲ್ಲಿ ಇಲ್ಲಿ ಬಿದ್ದ ಕಲ್ಲುಗಳನ್ನು ಮತ್ತೊಂದನ್ನು ತಳ್ತಾರೆ ಅದನ್ನು ಒದಿತಾರೆ ಇನ್ನೇನೋ ಮಾಡ್ತಾರೆ ನೋಡಿ ಸುಮ್ಮನೆ ಪಾಪ ಸಂಪಾದನೆ ನಾವು ನಡೀತಾ ಇರೋದೇ ತುಳಿಯುವ ಕಾರ್ಯ ಅದೇ ಒಂದು ಪಾಪ ಸಂಪಾದನೆ ಅದರ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಬಿದ್ದ ಪದಾರ್ಥಗಳನ್ನು ಒದ್ದು ಯಾಕೆ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ಇರ್ತಾನೆ ಅಂತರ್ಯಾಮಿಯಾಗಿ ಹಾಗಾಗಿ ಯಾವ ಪದಾರ್ಥವನ್ನು ಕಾಲಿನಿಂದ ನಾವು ಸ್ಪರ್ಶ ಮಾಡಬಾರದು ಆದರೆ ನೋಡಿ ಇದನ್ನೇ ಮರೆತು ಬಿಡ್ತೇವೆ ಯಾಕೆಂದರೆ ಅದರಲ್ಲಿ ಏನು ಇದೇನು ದೊಡ್ಡ ಯಜ್ಞೆಯಾಗಾದ ಸತ್ಕರ್ಮವೋ ಅಥವಾ ದೊಡ್ಡ ಹತ್ಯೆ ಮೊದಲಾದ ಪಾಪವೋ ಅಲ್ಲ ಅಲ್ಲ ಅಂತ ಹೀಗೆ ವಿಚಾರ ಮಾಡ್ತೇವೆ ನಾವು ಅದರ ಆಲೋಚನೆ ಮಾಡಬೇಕಾದ್ದು ಪ್ರತಿಯೊಂದು ಕ್ಷಣ ನಾವು ಮಾಡತಕ್ಕಂತಹ ವ್ಯಾಪಾರವೂ ಕೂಡ ಪುಣ್ಯವೋ ಪಾಪವೋ ಸಾಧನವಾಗಿರುತ್ತದೆ ಆ ದೃಷ್ಟಿಯಲ್ಲಿ ಪ್ರತೀಕ್ಷಣವು ನಾವು ಮಾಡುವಂತಹ ಕರ್ಮ ಸರಿಯಾಗಿದೆಯೋ ತಪ್ಪಾಗಿದೆಯೋ ಇದು ಪುಣ್ಯಕರವೋ ಪಾಪಕರವೋ ಅನ್ನೋ ಎಚ್ಚರದಿಂದ ಆ ವಿಮರ್ಶೆಯಿಂದ ಅನುಷ್ಠಾನ ಮಾಡಬೇಕು ಹೀಗೆ ಕರ್ಮವೇ ಫಲ ಕೊಡ್ತದೆ ಎನ್ನುವಂತಹ ಒಂದು ವಾದ ಏನಿದೆ ಇದನ್ನು ಅಲ್ಲಗಳೆದು ಕರ್ಮಾಧ್ಯಕ್ಷನಾಗಿ ಪರಮಾತ್ಮ ಕರ್ಮವನ್ನು ನೋಡಿ ಆ ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡ್ತಾನೆ ಎನ್ನುವ ತತ್ವಜ್ಞಾನವನ್ನು ಭಗವದ್ಗೀತೆ ಕೊಟ್ಟಿದೆ ಇದೇ ರೀತಿ ಕರ್ಮವೇ ಸಾಕು ಅಂತ ವಾದ ಮಾಡಿದಂತೆ ಜ್ಞಾನ ಒಂದೇ ಸಾಕು ಅಂತ ಹೇಳತಕ್ಕ ವಾದಗಳು ಇದೆ ಜ್ಞಾನ ಒಂದು ಸಾಕು ನೀವು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಈಗ ಅಜ್ಞಾನಾವಸ್ಥೆಯಲ್ಲಿದ್ದೀರಿ ಇದ್ದೀರಿ ಪರಮಾತ್ಮ ಪರಬ್ರಹ್ಮ ಅವನು ಹೇಗಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ ಅವನ ಸ್ವರೂಪವೇ ನೀವು ಆದರೆ ಅಜ್ಞಾನಾವಸ್ಥೆಯಲ್ಲಿ ಇರೋದರಿಂದಾಗಿ ಅದು ಯಾವುದರ ಪರಿಚಯವೂ ಆಗ್ತಾ ಇಲ್ಲ ಯಾವಾಗ ಜ್ಞಾನ ಬರ್ತದೆ ಆಗ ಜ್ಞಾನ ನಿವೃತ್ತಿ ಆಗ್ತದೆ ಮೋಕ್ಷ ಈಗ ಒಬ್ಬ ಕತ್ತಲೆಯಲ್ಲಿ ಒಂದು ಹಗ್ಗವನ್ನು ತುಳಿತಾನೆ ತುಳಿದಾಗ ಅವನಿಗೆ ಅನಿಸ್ತದೆ ಅಯ್ಯೋ ನಾನು ಹಾವು ತುಳಿದು ಅಂತ ಹೆದರಿಕೆ ಆಗ್ತದೆ ಆ ನಂತರ ದೀಪ ಬರ್ತದೆ ಬೆಳಕಾಗ್ತದೆ ಲೈಟ್ ಬರ್ತದೆ ನೋಡ್ತಾನೆ ಅಯ್ಯೋ ಇದು ಹಗ್ಗ ಹಾವಲ್ಲ ಹಾಗಾದರೆ ಮೊದಲು ಅವನಿಗೆ ಇದು ಹಗ್ಗ ಅನ್ನುವ ಜ್ಞಾನ ಬರುವುದಕ್ಕೂ ಮೊದಲು ಹಾವು ಅಂತ ಭ್ರಮಿಸಿದ್ನಲ್ಲ ಆಗ ಅವನಿಗೆ ಹೆದರಿಕೆ ಇತ್ತು ಅಯ್ಯೋ ಹಾವು ತುಳಿದು ಬಿಟ್ಟೆ ಏನಾಗ್ಬಿಡ್ತದೋ ಅನ್ನೋ ಹೆದರಿಕೆ ಇತ್ತು ಯಾವಾಗ ಆ ಹೆದರಿಕೆ ಹೋಯಿತು ಅಂದರೆ ಯಾವಾಗ ಇದು ಹಾವು ಅನ್ನುವ ಅಜ್ಞಾನ ಹೋಯಿತು ಇದು ಹಗ್ಗ ಅನ್ನುವ ಜ್ಞಾನ ಬಂತು ಆಗ ಅವನಿಗೆ ಹೆದರಿಕೆ ಹೋಯಿತು ಹಾಗೆ ಸಂಸಾರವೆಂಬಂತಹ ಈ ನಾನಾ ವಿಧವಾದ ದುಃಖ ಜೀವನದ ಕಷ್ಟ ಕಾರ್ಪಣ್ಯ ಇದೆಲ್ಲ ಬಂದದ್ದು ಯಾಕೆ ಅಜ್ಞಾನದಿಂದ ನಾನು ಪರಬ್ರಹ್ಮ ಸ್ವರೂಪ ನನಗೆ ಯಾವ ಕಷ್ಟ ಕಾರ್ಪಣ್ಯಗಳು ಇಲ್ಲ ಅಜ್ಞಾನದಿಂದ ಈ ಸ್ಥಿತಿಯಲ್ಲಿ ಇದ್ದೇನೆ ಯಾವಾಗ ನಾನು ಪರಬ್ರಹ್ಮ ಸ್ವರೂಪ ಅನ್ನುವ ಎಚ್ಚರವಾಗ್ತದೆ ಆಗ ಈ ಕಷ್ಟ ಕಾರ್ಪಣೆಗಳು ಯಾವುದೂ ಇಲ್ಲ ಅಂತ ತನ್ಮೂಲಕವಾಗಿ ಮೋಕ್ಷ ಹೊಂದಲಿಕ್ಕೆ ಜ್ಞಾನ ಒಂದೇ ಸಾಕು ಕರ್ಮ ಬೇಡ ಅಂತ ಒಂದು ವಾದ ಇದೆ ನೋಡಿ ಎಷ್ಟೆಷ್ಟು ರೀತಿಯ ವಿಚಿತ್ರ ವಿಚಿತ್ರವಾದ ವಾದಗಳು ಈ ಭಾರತೀಯರಲ್ಲೇ ಬಂದಿದೆ ಕಾರಣ ಏನು ಅಂದರೆ ಒಬ್ಬೊಬ್ಬರ ಬುದ್ಧಿ ದೃಷ್ಟಿಕೋನ ಒಬ್ಬೊಬ್ಬರದೊಂದು ರೀತಿ ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅವರವರಿಗೆ ಅವರವರು ತೋಚಿದ್ದು ಸಾವಿರ ಹೇಳ್ಬೋದು ಆದರೆ ವ್ಯವಸಾಯಾತ್ಮಿಕ ಬುದ್ಧಿ ರೇಖೆಯ ಕುರುನಂದನ ಶಾಸ್ತ್ರೀಯವಾದ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ಮೋಕ್ಷ ಮಾರ್ಗ ಇರೋದು ಒಂದೇ ರೀತಿಯಲ್ಲಿ ಅದು ಹಲವು ದಾರಿಗಳಿಲ್ಲ ಅದಕ್ಕೆ ಒಂದೇ ಮಾರ್ಗ ಅದು ಆ ಮಾರ್ಗಕ್ಕೆ ಹೋಗಲಿಕ್ಕೆ ನಿಮಗೆ ಬೇರೆ ಬೇರೆ ಸಾಧನಗಳಿದೆ ಈ ರೀತಿಯಲ್ಲಿ ಹೋಗೋದೋ ಈ ರೀತಿಯಲ್ಲಿ ಹೋಗೋದೋ ಅಂತ ಸಾಧನಗಳಿದೆ ಮಾರ್ಗ ಮಾತ್ರ ಒಂದೇ ಆ ಮಾರ್ಗದಲ್ಲಿ ನೀವು ಬಸ್ನಲ್ಲಿ ಹೋಗ್ಬೋದು ಆಟೋದಲ್ಲಿ ಹೋಗ್ಬೋದು ಬೈಕಲ್ಲಿ ಹೋಗ್ಬೋದು ನಡ್ಕೊಂಡು ಹೋಗ್ಬೋದು ಹೇಗಾದರೂ ಹೋಗ್ಬೋದು ಮಾರ್ಗ ಮಾತ್ರ ಒಂದೇ ಹಾಗಾಗಿ ಕೃಷ್ಣ ಪರಮಾತ್ಮ ಕರ್ಮ ಜ್ಞಾನ ಇವುಗಳೆರಡರ ಅವಶ್ಯಕತೆ ಎಷ್ಟಿದೆ ಸಾಧಕನಾದಂಥವನು ಕರ್ಮವನ್ನೂ ಅನುಷ್ಠಾನ ಮಾಡಬೇಕು ಭಕ್ತಿಯನ್ನೂ ಮಾಡಬೇಕು ದೇವರ ವಿಶೇಷವಾದ ಮಾಹಾತ್ಮ್ಯ ಜ್ಞಾನವೂ ಬೇಕು ಆಗ ಮಾತ್ರ ಮೋಕ್ಷ ಲಭಿಸ್ತದೆ ಎನ್ನುವಂಥ ತತ್ವವನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ದೇವರು ಗೀತೆಯಲ್ಲಿ ಕೊಟ್ಟಂತಹ ಸಂದೇಶಗಳೇನಿದೆ ಇದನ್ನು ನಾವು ತಿಳಿದಾಗ ಮಾತ್ರ ಗೀತೆಯ ಪ್ರವೃತ್ತಿ ಹೇಗಾಯಿತು ಗೀತೆಯ ಉದ್ದೇಶ ಏನು ಗೀತೆ ಯಾವ ವಿಷಯಕವಾದ ಶಾಸ್ತ್ರ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ ಆ ದೃಷ್ಟಿಯಲ್ಲಿ ಸ್ವಾಮಿಗಳು ಇದೆಲ್ಲವನ್ನು ಸಂಗ್ರಹ ಮಾಡಿ ಹೇಳ್ತಾರೆ ಮೋಕ್ಷಶಾಸ್ತ್ರವಾದ ಭಗವದ್ಗೀತೆಯಲ್ಲಿ ಪ್ರಧಾನವಾಗಿ ಬರತಕ್ಕಂತಹದ್ದು ನಾಲ್ಕು ವಿಚಾರ ಅಂದರೆ ಸಾಧಕನಾದವನು ಸಾಧನೆ ಮಾಡಲಿಕ್ಕೆ ಬೇಕಾದದ್ದು ನಾಲ್ಕು ಯಾವುದ್ಯಾವುದು ಒಂದು ಸತ್ಕರ್ಮ ಸತ್ಕರ್ಮ ಅಂದರೆ ಏನು ಸತ್ಯವಾದ ಅಥವಾ ಶುಭವಾದ ಅಥವಾ ನಾಲ್ಕು ಜನಕ್ಕೆ ಹಿತವಾದ ಕರ್ಮ ಅಲ್ಲ ಯಾವುದು ವಿಹಿತವಾದ ಕರ್ಮವು ಅದು ಯಾರೇ ಆಗಿರಲಿ ಪ್ರತಿಯೊಬ್ಬನಿಗೂ ವಿಹಿತವಾದ ಕರ್ಮ ಅಂತ ಇದೆ ಅವರವರ ಸ್ಥಾನಮಾನ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಒಂದು ವಿಹಿತ ಕರ್ಮ ಅಂತ ಇದೆ ಆ ವಿಹಿತವಾದ ಕರ್ಮದ ಅನುಷ್ಠಾನವನ್ನೇ ಸತ್ಕರ್ಮ ಅಂತ ಕರೆಯೋದು ಇದೂ ಕೂಡ ಮೋಕ್ಷಕ್ಕೆ ಅವಶ್ಯಕವಾದದ್ದು ಯಾರು ಸತ್ಕರ್ಮವನ್ನು ಅನುಷ್ಠಾನ ಮಾಡ್ತಾನೋ ಅವನು ಮೋಕ್ಷಕ್ಕೆ ಸಾಧಕನಾಗ್ತಾನೆ ಅದೇ ರೀತಿ ಭಕ್ತಿ ಬೇಕು ದೇವರ ವಿಷಯದಲ್ಲಿ ಶುದ್ಧವಾದ ನಿರಂತರವಾದ ಪ್ರೇಮ ಪ್ರೀತಿ ದೇವರಲ್ಲಿ ಇರಬೇಕು ಆ ಭಕ್ತಿ ಏನಿದೆ ಇದು ಕೂಡ ಮೋಕ್ಷದ ಒಂದು ಸಾಧನೆ ಅದೇ ರೀತಿ ಪರಮಾತ್ಮನ ಜ್ಞಾನ ನೋಡಿ ಇಲ್ಲಿ ಒಂದಕ್ಕೊಂದು ಸಂಬಂಧ ಇದೆ ವಸ್ತುತಃ ಸರಿಯಾದ ಸತ್ಕರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಜ್ಞಾನ ಬೇಕು ಜ್ಞಾನದಿಂದ ಚೆನ್ನಾಗಿ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾಗ ಶುದ್ಧವಾದ ಜ್ಞಾನ ಬರ್ತದೆ ಆ ಶುದ್ಧವಾದ ಜ್ಞಾನದಿಂದ ಪರಮಾತ್ಮನಲ್ಲಿ ಮಹಾತ್ಮ್ಯ ಜ್ಞಾನ ದೃಢವಾಗಿ ಭಕ್ತಿ ಬರುತ್ತದೆ ಆ ಭಕ್ತಿಯಿಂದ ಪರಮಾತ್ಮನ ಅನುಗ್ರಹ ಪ್ರಸಾದವಾಗುತ್ತೆ ಆ ಪ್ರಸಾದದಿಂದ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಹಾಗಾದರೆ ಈ ನಾಲ್ಕೂ ಬೇಕು ವಿಹಿತವಾದ ಕರ್ಮಾನುಷ್ಠಾನ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಭಕ್ತಿ ಜೊತೆಗೆ ಪರಮಾತ್ಮನ ಪ್ರಸಾದ ಅನುಗ್ರಹ ಈ ನಾಲ್ಕು ಯಾರು ಸಂಪಾದಿಸಿದ್ದಾನೆ ಅವನು ಮೋಕ್ಷಕ್ಕರ್ಹನಾಗ್ತಾನೆ ನೋಡಿ ಇದಿಷ್ಟು ಸ್ವಾಮಿಗಳು ಸುಮ್ಮನೆ ಹೇಳಿದ್ದಲ್ಲ ಇದನ್ನು ಭಗವದ್ಗೀತೆ ತೋರಿಸಿಕೊಟ್ಟಿದೆ ಅಂತ ಹೇಳ್ತಾರೆ ಸ್ವಾಮಿಗಳು ಭಗವದ್ಗೀತೆಯಲ್ಲಿ ಈ ವಿಷಯ ಬಂದಿದೆ ಎಲ್ಲಿ ಬಂದಿದೆ ಹೇಗೆ ಬಂದಿದೆ ಅಂದರೆ ಅವರು ಒಂದೊಂದೇ ಹೇಳ್ತಾರೆ ನೋಡಿ ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷವಾಗತ್ತೆ ಇದು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಕೊಟ್ಟ ಅಪೂರ್ವವಾದ ಸಂದೇಶ ನೋಡಿ ಹೇಗಿದೆ ಅಂತಂದರೆ ಒಬ್ಬ ಬಂಧನದಲ್ಲಿ ಇರ್ತಾನೆ ಬಂಧನದಲ್ಲಿ ಇರುವವನು ಬಂಧನದಿಂದ ಮುಕ್ತನಾಗುವುದು ಹೇಗೆ ಅಂತ ವಿಚಾರ ಒಬ್ಬ ತಪ್ಪು ಮಾಡಿದ ಅವನನ್ನು ಬಂಧನಕ್ಕೊಳಪಡಿಸಿದ್ದಾರೆ ಕಾರಾಗೃಹದಲ್ಲಿ ದುಃಖ ಪಡ್ತಾ ಇದ್ದಾನೆ ಅವನ ಆ ಬಂಧನದಿಂದ ಮುಕ್ತ ಆಗಲಿಕ್ಕೆ ಏನು ಮಾಡಬೇಕು ಅಂದರೆ ಈಗ ನಾನು ಬಂಧನದಲ್ಲಿದ್ದೇನೆ ಅಂತ ತಿಳ್ಕೊಂಡದ್ದೇ ತಪ್ಪು ನಾನು ಬಂಧನದಲ್ಲೇ ಇಲ್ಲ ಇದು ಬಂಧನವೂ ಅಲ್ಲ ನಾನು ಮುಕ್ತ ಅಂತ ತಿಳ್ಕೊಂಡು ಬಿಟ್ಟರೆ ಬಂಧನ ನಿವೃತ್ತಿಯಾಗತ್ತೆ ಅಂತ ಮಾಯಾವಾದ ಮತದಲ್ಲಿ ಹೇಳುತ್ತಾರೆ ಅವರು ಹೇಳೋದು ಹಾಗೆ ಬಂಧನ ಅನ್ನೋದೇ ಕಲ್ಪಿತ ಇದು ಶಾಶ್ವತವಾದ ಅಥವಾ ಸತ್ಯವಾದ ಬಂಧನ ಅಲ್ಲ ಹಾಗೆ ಕಲ್ಪಿತವಾದ ಈ ಬಂಧನ ನಿವೃತ್ತಿಯಾಗುವುದು ಯಾವಾಗ ಅಂದರೆ ಈ ಬಂಧನವನ್ನು ಕಲ್ಪಿತ ಅಂತ ತಿಳಿದಾಗ ಒಬ್ಬ ರಾಜನ ಆದೇಶಕ್ಕೆ ಒಳಪಟ್ಟು ಬಂಧನಕ್ಕೊಳಗಾದ ಕಾರಾಗೃಹದಲ್ಲಿ ಬಂಧಿತನಾಗಿದ್ದಾನೆ ಬಂಧಿತನಾದ ವ್ಯಕ್ತಿ ಈ ಬಂಧನ ನನಗಿಲ್ಲ ಅಂತ ತಿಳ್ಕೊಂಬಿಟ್ರೆ ಅವನಿಗೆ ಬಂಧನವೇ ಇಲ್ಲ ಎಲ್ಲಿವರೆಗೂ ನೀ ಬಂಧನ ಇದೆ ಅಂತ ಎಲ್ಲರಿಗೂ ನಿ ಬಂಧನದ ವೇದನೆ ಆಗತ್ತೆ ಅಂತ ಅವರವಾದ ಆದರೆ ಆಚಾರ್ಯರು ಹೇಳ್ತಾರೆ ಹೀಗೆ ಹೇಳೋದು ಸರಿಯಲ್ಲ ಯಾಕೆ ಅಂದರೆ ಬಂಧನ ಅನ್ನುವಂಥದ್ದು ಅನುಭವಿಸ್ತಾ ಇದ್ದಾನವನು ಅವನು ಅದು ಸತ್ಯವೇ ಆಗಿದೆ ಏಕೆಂದರೆ ಕಾರಾಗ್ರದಲ್ಲಿ ಕರ್ಕೊಂಬಂದ ಒಳಗೆ ಕೂಡ ಹಾಕಿದ್ದಾರೆ ಬಾಗಿಲು ಹಾಕಿದ್ದಾರೆ ಬೀಗವನ್ನು ಹಾಕಿದ್ದಾರೆ ಹಾಗಾದರೆ ಬಂಧನವನ್ನು ಸತ್ಯವಾಗಿ ತಾನು ಅನುಭವಿಸ್ತಾ ಇರುವಾಗ ಬಂಧನವೇ ಇಲ್ಲ ಬಂಧನವೇ ಕಲ್ಪಿತ ಅಂತ ಹೇಳೋದು ಸರಿಯಾಗೋದಿಲ್ಲ ಹಾಗಾದರೆ ಬಂಧನ ಅನ್ನೋದು ಸತ್ಯವಾದಾಗ ಬಂಧನದ ನಿವೃತ್ತಿ ಆಗುವುದು ಹೇಗೆ ಅಂತ ಪ್ರಶ್ನೆ ಅದಕ್ಕೆ ಆಚಾರ್ಯ ಹೇಳಿದರು ನೋಡಿ ಒಬ್ಬ ಕೈದಿ ತಪ್ಪು ಮಾಡಿದ್ದಾನೆ ರಾಜ ಅವನನ್ನು ಬಂಧಿಸಿ ಇಟ್ಟಿದ್ದ ಆ ಬಂಧನದಿಂದ ನಿವೃತ್ತಿ ಆದದ್ದು ಯಾವಾಗ ಆ ಕೈದಿ ನಾನು ಬಂಧನದಲ್ಲಿಲ್ಲ ಬಂಧನದಲ್ಲಿಲ್ಲ ಅಂತ ಉಪಾಸನೆ ಮಾಡಿದಕ್ಕೆ ಅವನು ನಿವೃತ್ತಿ ಆಗಲಿಲ್ಲ ಬದಲಾಗಿ ಅವನು ರಾಜನನ್ನು ಹೇಗಾದರೂ ಮಾಡಿ ಒಲಿಸಿಕೊಂಡು ರಾಜನ ಪ್ರಸನ್ನತೆಯನ್ನು ಸಂಪಾದಿಸಿದ ಯೋಗ್ಯ ಅಧಿಕಾರಿಗಳ ಪ್ರಸನ್ನತೆಯನ್ನು ಸಂಪಾದಿಸಿದ ಆಗ ಅಧಿಕಾರಿ ಏನೋ ಪಾಪ ತಪ್ಪು ಮಾಡಿದ್ದ ಇಷ್ಟು ದಿವಸ ಶಿಕ್ಷೆ ಆಗಿದೆ ಅವನನ್ನು ಹೊರಗೆ ಕಳಿಸಿ ಅಂತ ಹೇಳಿದ ಬಂಧನದಿಂದ ಬಿಚ್ಚಿ ಅವನನ್ನು ಹೊರಗೆ ಹಾಕಿದ ಹಾಗಾದರೆ ಬಂಧನ ನಿವೃತ್ತಿಯಾಗುವುದು ಯಾವಾಗ ಅಂದರೆ ರಾಜನ ಅಥವಾ ಅಧಿಕಾರಿಯ ಪ್ರಸನ್ನತೆ ದೊರಕಿದಾಗ ಮಾತ್ರ ಬಂಧನದ ನಿವೃತ್ತಿ ಆಗುವಂಥದ್ದು ಇದು ಲೋಕದಲ್ಲಿ ಪ್ರಸಿದ್ಧವಾದ ತತ್ವಜ್ಞಾನ ನೋಡಿ ಇದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ನಮ್ಮ ನಮ್ಮ ಜೀವನದ ಫಲವನ್ನು ನಾವು ಪಡೆಯುವಾಗಲೂ ಕೂಡ ಅಧಿಕಾರಿಯ ಪ್ರಸನ್ನತೆಯಿಂದಲೇ ನಾವು ಪಡೆಯುವಂಥದ್ದು ಇದಕ್ಕೆ ಅನೇಕ ದೃಷ್ಟಾಂತಗಳಿವೆ ಪ್ರಸ ಅತ್ಯಂತ ನಮಗೆ ಪರಿಚಯವಾಗಿ ಸುಲಭವಾಗಿ ತಿಳಿಯುವಂಥ ವಿಚಾರ ಅಂತಂದರೆ ನಮ್ಮದೇ ಅಕೌಂಟ್ನಲ್ಲಿ ಬ್ಯಾಂಕಿನಲ್ಲಿ ನಾವು ದುಡ್ಡಿಟ್ಟಿರ್ತೇವೆ ಸಾವಿರಾರು ರೂಪಾಯಿ ಇಟ್ಟಿರ್ತೇವೆ ಅದನ್ನು ತೆಗೆದುಕೊಳ್ಳುವಾಗ ನಮ್ಮದೇ ದೊಡ್ಡದು ಹಾಗಾಗಿ ನಾನು ಹೋಗಿ ನನಗೆ ಹೇಗೆ ಬೇಕಾದ್ರೂ ಒಟ್ಟಾರಿ ಆಗಿ ವರ್ತಿಸಿ ಅಲ್ಲಿರುವ ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳನ್ನೆಲ್ಲ ನಿಂದನೆ ಮಾಡಿಕೊಂಡು ಕೊಡಿ ಅಂದರೆ ಅವರು ಕೊಡೋದಿಲ್ಲ ನಾನು ನನ್ನದೇ ಅಕೌಂಟ್ನಲ್ಲಿರುವ ನನ್ನದೇ ಹಣವನ್ನು ನಾನು ಪಡೆಯಬೇಕಾದರೂ ಕೂಡ ಆ ಅಧಿಕಾರಿಗಳನ್ನು ಮಾತಾಡಿಸಿ ಹೇಗಿದ್ದೀರಿ ಆರಾಮಿದ್ರೆ ನಂಗೆ ಒಂದಿಷ್ಟು ಬೇಕಿತ್ತು ಅಂತೇಳಿ ಅಲ್ಲಿ ಸ್ಲಿಪ್ ಕ್ರಮವಾಗಿ ಬರೆದು ಕೊಟ್ಟರೆ ನನ್ನ ಧನ ನನಗೆ ಪ್ರಾಪ್ತಿ ಆಗುತ್ತೆ ಹಾಗಾದ್ರೆ ನನ್ನದೇ ಆದ ಸಂಪತ್ತನ್ನು ನಾನು ಪಡೆಯುವಾಗಲೂ ಅಧಿಕಾರಿಯ ಪ್ರಸನ್ನತೆಯಿಂದ ನಮಗೆ ಆ ಫಲ ಸಿಗುವಂಥದ್ದು ಹಾಗಾಗಿ ಆಚಾರ್ಯರು ಹೇಳಿದರು ನೀನು ಸಂಸಾರದ ಬಂಧನದಲ್ಲಿ ತೊಡಗಿದ್ದು ಯಾರಿಂದಾಗಿ ಪರಮಾತ್ಮನ ಅಧೀನವಾಗಿ ಪರಮಾತ್ಮನ ಅಧೀನವಾಗಿಯೇ ಸಂಸಾರದ ಬಂಧನ ಬಂದದ್ದು ಇದು ನಾವು ನೀವು ಹೇಳುವಂಥದ್ದಲ್ಲ ಶಾಸ್ತ್ರವೇ ಹೇಳಿದೆ ಬ್ರಹ್ಮಸೂತ್ರ ಹೇಳುತ್ತದೆ ಭಗವದ್ಗೀತೆ ಹೇಳುತ್ತದೆ ಭಾಗವತಾದಿ ಪುರಾಣಗಳು ತಿಳಿಸಿಕೊಡುತ್ತದೆ ದೇವರ ಬಂಧನಕ್ಕೆ ಒಳಪಟ್ಟು ಜೀವ ಸಂಸಾರದಲ್ಲಿರೋದು ಹಾಗಂತ ದೇವರು ಯಾರನ್ನು ಬೇಕೋ ಅವ್ರನ್ನ ಬಂಧನ ಮಾಡಿ ಹೇಗೋ ಹಾಕಿಟ್ಟದ್ದಲ್ಲ ಅವರವರ ಕರ್ಮಕ್ಕನುಗುಣವಾಗಿಯೇ ಬಂಧನವನ್ನು ಮಾಡಿದ್ದಾನೆ ದೇವರು ಹಾಗಾದರೆ ಈ ಬಂಧನವನ್ನು ಬಿಡಿಸ್ಕೊಳ್ಬೇಕು ಅಂತಾದ್ರೆ ಏನು ಮಾಡಬೇಕು ಆ ಪರಮಾತ್ಮನ ಪ್ರಸನ್ನತೆಯನ್ನು ಸಂಪಾದಿಸಬೇಕು ಯಾವಾಗ ರಾಜ ಪ್ರಸನ್ನನಾಗ್ತಾನೋ ಆಗ ಕೈದಿಯ ಬಂಧನ ನಿವೃತ್ತಿಯಾಗುವಂತೆ ಈ ಸಂಸಾರವೆಂಬ ಬಂಧನ ನಮ್ಮದು ನಿವೃತ್ತಿಯಾಗಬೇಕಾದರೆ ನಾವು ನಮ್ಮ ಈ ಬಂಧನಕ್ಕೆ ಕಾರಣನಾದ ಈ ಬಂಧನವನ್ನು ಮಾಡಿದ ಪರಮಾತ್ಮನನ್ನು ಪ್ರಸನ್ನಗೊಳಿಸಬೇಕು ದೇವರು ಪ್ರಸನ್ನನಾದ ಅಂತಾದರೆ ನಮಗೆ ಹಾಕಿದ ಬಂಧನ ಆಗತ್ತೆ ಅದನ್ನೇ ಆಚಾರ ಹೇಳಿದ್ದು ಯಥಾದಿಷ್ಟ್ಯಾ ಪ್ರಸನ್ನಸ್ಸನ್ ರಾಜಾ ಬಂಧಾಪನೋದ ಕೃತ ಏವಂ ದೃಷ್ಟಸ್ಸ ಭಗವಾನ್ ಕುರಿಯಾದ ಬಂಧ ವಿಭೇದನಂ ನೋಡಿ ಆಚಾರ್ಯರು ಕೊಟ್ಟ ಈ ಚಿಂತನೆ ಎಷ್ಟು ಉತ್ತಮವಾಗಿದೆ ಅಂತಂದರೆ ಇದೇ ವಿಚಾರವನ್ನೇ ವೇದಾದಿಗಳು ಹೇಳುತ್ತದೆ ನೋಡಿ ವೇದಾದಿಗಳಲ್ಲಿ ಬರುತ್ತದೆ ಛಿದ್ಯತೆ ಹೃದಯ ಭಿಧ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚ್ಯಕರ್ಮಣಿ ದೃಷ್ಟೇವಾತ್ಮನೀಶ್ವರಿ ತಸ್ಮಿನ್ ದೃಷ್ಟೇ ಪರಾವರಿ ವೇದದಲ್ಲಿ ಒಂದು ರೀತಿ ಇದೆ ಪುರಾಣದಲ್ಲಿ ಒಂದು ರೀತಿ ಇದೆ ನೋಡಿ ಎರಡೂ ಗ್ರಂಥಗಳಲ್ಲಿ ಈ ಶ್ಲೋಕ ಬರ್ತದೆ ಏನು ಹೇಳ್ತಾ ಇದೆ ಅಂತಂದರೆ ಯಾವಾಗ ನಮ್ಮ ಹೃದಯ ಗ್ರಂಥಿ ಸಂಸಾರದ ಬಂಧನಕ್ಕೆ ಪ್ರಧಾನವಾದಂತಹ ಏನೊಂದು ಎರಡು ಆವರಕ ಇದೆ ಲಿಂಗ ಶರೀರದ ಆವರಕ ಇದು ಯಾವಾಗ ಛೇದವಾಗತ್ತೆ ಯಾವಾಗ ಬಿಚ್ಚಿ ಹೋಗ್ತದೆ ಈ ಬಂಧನದ ಬಿಡುಗಡೆ ಯಾವಾಗ ಆಗತ್ತೆ ಅಂದರೆ ದುಷ್ಟ ಏವಾತ್ಮನೀಶ್ವರೇ ಪರಮಾತ್ಮನ ದರ್ಶನವಾದಾಗ ಸಂಸಾರದ ಬಂಧನ ನಿವೃತ್ತಿಯಾಗುತ್ತೆ ನೋಡಿ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ ಬಂಧನವನ್ನು ಅಂತ ತಿಳಿದಾಗ ಬಂಧನ ಆದದ್ದಲ್ಲ ಪರಮಾತ್ಮನ ದರ್ಶನವಾದಾಗ ಬಂಧನ ನಿವೃತ್ತಿಯಾಗತ್ತೆ ಹಾಗಾದ್ರೆ ತಾತ್ಪರ್ಯ ಏನು ಪರಮಾತ್ಮ ಪ್ರಸನ್ನನಾಗಬೇಕು ಅವನು ಎದುರಿಗೆ ಬರಬೇಕು ನಮಗೆ ಕಳಿಸಿದ ಬಂಧನವನ್ನು ಬಿಚ್ಚಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಹಾಗಾದರೆ ಸಂಸಾರದ ಬಂಧನ ಅನ್ನುವಂಥದ್ದು ಸತ್ಯ ಸತ್ಯವಾದ ಬಂಧನದ ಬಿಡುಗಡೆಯನ್ನು ಪರಮಾತ್ಮ ಮಾಡ್ತಾನೆ ಅನ್ನುವ ತತ್ವ ವೇದಗಳಲ್ಲಿ ಭಾಗವತದಲ್ಲಿ ಅನೇಕ ಸತ್ಕರ್ಮಗಳನ್ನು ವಿಧಾನ ಮಾಡುವ ಗ್ರಂಥಗಳಲ್ಲಿ ಅಲ್ಲಲ್ಲಿ ನಿರೂಪಿತವಾಗಿದೆ ಈ ತತ್ವಗಳ ಹಿನ್ನೆಲೆಯಲ್ಲಿ ಸ್ವಾಮಿಗಳು ಹೇಳ್ತಾರೆ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಾದರೆ ಕೃಷ್ಣದೇವರು ಹೇಳ್ತಾ ಇದ್ದಾನೆ ಬೇಕಾದಷ್ಟು ಸಾಧನೆಯನ್ನು ನೀವು ಮಾಡಿ ಬಿಡುಗಡೆ ಆಗಬೇಕಾ ಪರಮಾತ್ಮನ ಪ್ರಸಾದ ಆಗಬೇಕು ಇದೆಲ್ಲ ಯಾವುದರ ಹಿನ್ನೆಲೆಯಲ್ಲಿ ಬಂದದ್ದು ಭಾಗವತ ವೇದ ಇವುಗಳ ಹಿನ್ನೆಲೆಯಲ್ಲಿ ಈ ನಿರ್ಣಯ ಮಾಡಿದ್ದು ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ ಆಗ್ತದೆ ಅಂತ ಹಾಗಾಗಿ ಆಚಾರ್ಯರು ಪರಮ ಪ್ರಸಾದ ಪರಮಾತ್ಮನ ಅತ್ಯರ್ಥವಾದ ಪ್ರಸಾದ ಯಾವಾಗ ಪ್ರಾಪ್ತವಾಗತ್ತೆ ಆಗ ಮೋಕ್ಷ ಅಂತ ನಿರ್ಣಯ ಮಾಡಿದ್ದಾರೆ ಈ ನಿರ್ಣಯ ಕೃಷ್ಣನಿಗೆ ಸಮ್ಮತವಾದದ್ದು ಹೇಗೆ ಅಂತಂದರೆ ಅದಕ್ಕೆ ಸ್ವಾಮಿಗಳು ಕೃಷ್ಣನ ವಚನವನ್ನು ಉಲ್ಲೇಖ ಮಾಡ್ತಾರೆ ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇಣಾಧಿಗತಿ ದೇವರು ನೋಡಿ ದೇವರೇ ಸ್ಪಷ್ಟವಾಗಿ ಹೇಳಿದ್ದಾನೆ ನೀನು ಪರಾಂಶಾಂತಿ ಶಾಂತಿ ಅಂದರೆ ಸುಖ ಪರವಾದ ಉತ್ಕೃಷ್ಟವಾದ ಶಾಶ್ವತವಾದ ದುಃಖದ ಸ್ಪರ್ಶವೇ ಇಲ್ಲದ ಸುಖವನ್ನು ನೀನು ಪಡಿತಿ ಯಾವಾಗ ಪಡೀತಿ ಮತ್ಪ್ರಸಾದ ನನ್ನ ಪ್ರಸಾದದಿಂದ ಎಷ್ಟು ಸ್ಪಷ್ಟವಾದ ನಿಲುವು ಇದೆ ನೋಡಿ ಕೃಷ್ಣನದ್ದು ನೀನು ಬೇರೆ ಬೇಕಾದಷ್ಟು ಸಾಧನೆ ಮಾಡಿರ್ಬೋದು ಎಷ್ಟು ಬೇಕಾದ್ರೆ ನೀನು ಯುದ್ಧವನ್ನು ಮಾಡ್ಬೋದು ಎಷ್ಟು ರಾಜ್ಯವನ್ನು ಗೆಲ್ಲಬಹುದು ಎಷ್ಟು ದಾನ ಧರ್ಮಗಳನ್ನು ಮಾಡಬಹುದು ಎಷ್ಟು ಜ್ಞಾನವನ್ನು ಸಂಪಾದಿಸಿರ್ಬೋದು ಅಖಂಡ ವೇದ ವೇದಾಂತ ಎಲ್ಲ ಶಾಸ್ತ್ರಗಳನ್ನು ಅರದು ಕುಡ್ದಿರ್ಬೋದು ನೀನು ನಿನಗೆ ಮೋಕ್ಷ ಆಗಬೇಕಾ ಪರಶಾಂತಿ ಶಾಶ್ವತವಾದ ಸುಖ ಬೇಕಾ ನಿನಗೆ ನನ್ನ ಪ್ರಸಾದ ಪಡಿ ನನ್ನ ಪ್ರಸನ್ನತೆ ನನ್ನ ಅನುಗ್ರಹ ಪ್ರಸಾದ ನಿನಗೆ ಯಾವತ್ತು ಸಿಗ್ತದೆ ಅವತ್ತು ನೀನು ಶಾಶ್ವತವಾದ ಸುಖವನ್ನು ಪಡಿತಿ ನೋಡಿ ಕೃಷ್ಣದೇವರ ಈ ಮಾತುಗಳೇನಿದೆ ಇದು ನಿಜವಾಗಿ ನಮಗೆ ದಾರಿದೀಪ ಇದು ನಮ್ಮ ಜೀವನದಲ್ಲಿ ನಮಗೆ ಆ ಎಚ್ಚರ ಬೇಕು ನಾನು ಎಷ್ಟೋ ಬಾರಿ ಇದನ್ನು ಹೇಳೋದಿದೆ ಏನು ಅಂದರೆ ನಾವು ಕರ್ಮಾಚರಣೆಯನ್ನು ಮಾಡುವಾಗ ಈ ಎಚ್ಚರ ಬೇಕು ನಾನು ಮಾಡ್ತಾ ಇರುವ ಈ ಕರ್ಮ ಪರಮಾತ್ಮನ ಪ್ರಸನ್ನತೆಗೆ ಕಾರಣವಾಗತ್ತಾ ದೇವರು ಇದರಿಂದ ಆಗ್ತಾನೆ ಆ ಕೆಲಸ ಮಾಡೋಣ ನಾವು ದೇವರು ಆಗದೇ ಇರೋ ಕೆಲಸವನ್ನು ನಾವು ಮಾಡಿದರೆ ಏನು ಪ್ರಯೋಜನ ಅದು ಸುಮ್ಮನೆ ವ್ಯರ್ಥ ಕ್ಷಮೆಯೇ ವಹಿ ಕೇವಲ ಹಾಗಾಗಿ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಬಂಧನ ಸತ್ಯ ಸತ್ಯವಾದ ಬಂಧನ ನಿವಾರಣೆಯಾಗಬೇಕಾದರೆ ಪ್ರಸಾದ ಬೇಕು ಆ ಪ್ರಸಾದದಿಂದಲೇ ನೀನು ಮೋಕ್ಷವನ್ನು ಹೊಂದುತ್ತೀ ಅಂತ ಹಾಗಾಗಿ ಬಂಧನ ಅನ್ನೋದು ಕಲ್ಪಿತ ಅನ್ನುವ ವಾದ ಏನಿತ್ತು ಆ ವಾದವನ್ನು ಕೃಷ್ಣ ಪರಮಾತ್ಮ ತಳ್ಳಿ ಹಾಕಿದ್ದಾನೆ ಅನ್ನೋದು ಕೃಷ್ಣದೇವರ ಈ ಮಾತಿನಿಂದ ಗೊತ್ತಾಗ್ತದೆ ಹಾಗಾದರೆ ಭಗವದ್ಗೀತೆಯಲ್ಲಿ ಬಂದಂತಹ ನಾಲ್ಕು ಪ್ರಧಾನ ತತ್ವಗಳು ಅಂತ ಏನು ಸ್ವಾಮಿಗಳು ತಿಳಿಸಿದ್ದಾರೆ ಅದರಲ್ಲಿ ಒಂದು ಯಾವುದು ಪರಮಾತ್ಮನ ಅನುಗ್ರಹ ಅನ್ನೋದೇನಿದೆ ಇದು ಗೀತೆಯ ವಾಕ್ಯದಿಂದಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪರಮಾತ್ಮನ ಅನುಗ್ರಹ ಪ್ರಸಾದದಿಂದಲೇ ಮೋಕ್ಷ ಆಗುವಂಥದ್ದು ಈ ಅನುಗ್ರಹ ಪ್ರಸಾದ ಆಗೋದು ಯಾವಾಗ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡೋದು ಯಾವಾಗ ನಮ್ಮ ಮೇಲೆ ದೇವರ ದೃಷ್ಟಿ ಬೀರುದು ಯಾವಾಗ ದೇವರು ಯಾವತ್ತೂ ಪ್ರತೀಕ್ಷಣವೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಸತ್ಯ ಯಾಕೆ ದೇವರ ರಕ್ಷಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲಗಾಡಲಿಕ್ಕೂ ಸಮರ್ಥ ಅಲ್ಲ ಪ್ರತಿಯೊಂದು ಪರಮಾತ್ಮನ ಪ್ರೇರಣೆ ಎಂದರೆ ನಡೆಯುವಂಥದ್ದು ಆದರೆ ದೇವರು ಈ ರೀತಿಯ ಪ್ರಸನ್ನವಾದ ಅನುಗ್ರಹ ಮಾಡಬೇಕಲ್ಲ ನಮ್ಮಲ್ಲಿ ಈ ಅನುಗ್ರಹ ದೇವರು ಮಾಡೋದು ಯಾವಾಗ ಅಂದರೆ ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ ಭಕ್ತಿಯನ್ನು ಮಾಡದೇ ದೇವರು ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂದರೆ ಸಾಧ್ಯ ಇಲ್ಲ ಇದು ಲೋಕದಲ್ಲೂ ಕಂಡಿದೆ ನಾವು ಸಣ್ಣ ಮಗು ಹುಟ್ಟಿದ ಒಂದು ವರ್ಷ ಎರಡು ವರ್ಷದ ಮಗುವನ್ನು ನಮ್ಮ ಕಡೆ ಅದು ತಿರುಗಬೇಕು ಅಂತಾದರೆ ಅದಕ್ಕೆ ಬೇಕಾದದನ್ನು ನಾವು ಅದಕ್ಕೆ ತೋರಿಸಬೇಕು ಕೊಡಬೇಕು ಆ ಮಗು ಏನು ಕೇಳ್ತದೆ ಸಿಹಿ ಪದಾರ್ಥವನ್ನು ಆಟಿಕೆಯ ಸಾಮಾನುಗಳನ್ನು ಏನದು ಅಪೇಕ್ಷೆ ಪಡ್ತದೆ ಅದನ್ನು ಅದರ ಎದುರಿಗೆ ಇಟ್ಟಾಗ ಅದು ನಮ್ಮ ಕಡೆ ಪ್ರಸನ್ನವಾಗಿ ತಿರುಗ್ತದೆ ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಸನ್ನನಾಗಬೇಕು ನಮ್ಮ ಕಡೆ ತಿರುಗಬೇಕು ಅಂತಾದರೆ ಅವರಿಗೆ ಅಪೇಕ್ಷಿತವಾದದನ್ನು ನಾವು ಕೊಡಬೇಕು ಅಂತಾಯಿತು ಹಾಗಾದ್ರೆ ದೇವರು ಅಪೇಕ್ಷೆ ಪಟ್ಟದ್ದೇನು ಅದನ್ನು ನಾವು ದೇವರಿಗೆ ಕೊಟ್ಟುಬಿಟ್ರೆ ದೇವರು ನಿಶ್ಚಯವಾಗಿ ನಮ್ಮ ಮೇಲೆ ಆಗ್ತಾನೆ ಅವನ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬೀರುತ್ತಾನೆ ಯಮೈ ವೇಶವೃತೇತೇನ ಲಭ್ಯ ಪರಮಾತ್ಮ ಯಾರನ್ನು ಸ್ವೀಕಾರ ಮಾಡ್ತಾನೆ ಅವನಿಗೆ ಪರಮಾತ್ಮನ ಅನುಗ್ರಹವಾಗತ್ತೆ ದರ್ಶನವಾಗತ್ತೆ ಹಾಗಾದರೆ ಪರಮಾತ್ಮನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀರಲಿಕ್ಕೆ ನಾವೇನು ಮಾಡಬೇಕು ಅವನಿಗೆ ಅವನಿಗೆ ಪ್ರಿಯವಾದದ್ದನ್ನು ಮಾಡಬೇಕು ದೇವರಿಗೆ ಪ್ರಿಯವಾದದ್ದು ಯಾವುದು ಏನು ಮಾಡಿದರೆ ದೇವರಿಗೆ ಪ್ರಿಯವಾಗತ್ತೆ ನಾವು ಒಂದು ಹತ್ತು ಜನರಿಗೆ ಮನೆ ಕಟ್ಟಿಸಿ ಕೊಡ್ತೇವೆ ದೇವರಿಗೆ ಪ್ರೀತಿ ಆಗತ್ತಾ ಆಗತ್ತೆ ನಾವು ನಾಲ್ಕು ಜನಕ್ಕೆ ನೀರು ದಾನ ಮಾಡ್ತೇವೆ ದೇವರ ಪ್ರೀತನ ಆಗ್ತಾನೆ ಆಗ್ತಾನೆ ನಾವು ನಾಲ್ಕು ಜನಕ್ಕೆ ವಿದ್ಯೆಯನ್ನು ಉಪದೇಶ ಮಾಡ್ತೇವೆ ದೇವರ ಪ್ರೀತನ ಆಗ್ತಾನೆ ಆಗ್ತಾನೆ ಏನು ಮಾಡಿದರೂ ದೇವರು ಪ್ರೀತನ ಆಗ್ತಾನೆ ಆದರೆ ಪರಮ ಆಗೋದಿಲ್ಲ ಯಾಕೆ ದೇವರು ಪರಮಪ್ರೀತನಾಗೋದು ಯಾವಾಗ ಅಂದರೆ ನೀವು ಯಾವುದೇ ಕರ್ಮಾಚರಣೆಯನ್ನು ಮಾಡಿ ಮಾಡುವಾಗ ಭಕ್ತಿಯಿಂದ ಮಾಡಿದ ದೇವರು ಪರಮಪ್ರೀತನ ಆಟ ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಳೋದಿದೆ ಅವರು ನಾವು ಹೇಳಿದ ಕೆಲಸವನ್ನು ಮಾಡ್ತಾರೆ ಮಾಡುವಾಗ ಆ ಮಕ್ಕಳು ಎಲ್ಲೋ ಮನಸ್ಸನ್ನಿಟ್ಟು ಬೇಜಾರು ಮಾಡಿಕೊಂಡು ನಮ್ಮನ್ನು ಬೈಕೊಂಡು ಮಾಡಿದರೆ ಅಯ್ಯೋ ಈ ಕರ್ಮಕ್ಕೆ ಮಾಡಬೇಡಪ್ಪ ಈ ಕೆಲಸ ಬೇಡ ನೀನು ಮಾಡಬೇಡ ಬಿಟ್ಬಿಡು ಅಂತ ಹೇಳುತ್ತೆ ನಾವು ಯಾಕೆ ನಾನು ಬೈತಾ ಮಾಡ್ತಾ ಇದ್ದಾನೆ ಅಳ್ತಾ ಮಾಡ್ತಾ ಇದ್ದಾನೆ ಮೇಲೆ ಬೇಸರ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ನೀನು ಕರ್ಮ ಮಾಡೋದು ಬೇಡ ಅಂತ ನಾವು ಬಿಡಿಸ್ತೇವೆ ಹಾಗಾದ್ರೆ ದೇವರು ಹೇಳಿದ ಕರ್ಮವನ್ನು ನಾವು ಅನುಷ್ಠಾನ ಮಾಡುವಾಗಲೂ ಕೂಡ ಅಯ್ಯೋ ಹೇಳಿದ್ದಾರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಯ್ಯೋ ದೇವರ ದೇವಸ್ಥಾನಕ್ಕೋಗಿ ಪ್ರದಕ್ಷಿಣೆ ಹಾಕಬೇಕು ಅಂತ ಬೇಸರದಿಂದ ನಾವು ಪ್ರದಕ್ಷಿಣೆಯನ್ನು ಹಾಕಿದರೆ ದೇವರದ್ರಿಂದ ಪ್ರೀತನ ಆಗೋದಿಲ್ಲ ಅದಕ್ಕೆ ಶಾಸ್ತ್ರ ಹೇಳಿದ್ದು ವೇದಾಂತಗಳು ಹೇಳ್ತದೆ ವೇದಾಂತ ಅಥವಾ ತತ್ವಜ್ಞಾನ ಅನ್ನುವಂಥದ್ದು ಬಲವತ್ತರವಾದ ಹೇರಿಕೆ ಅಲ್ಲ ಅದು ಅದು ಮನಸ್ಸಿಗೆ ಪ್ರಸನ್ನವಾಗಿ ನಾವು ಸ್ವೀಕಾರ ಮಾಡಬೇಕದನ್ನು ಅದನ್ನೇ ಆಚಾರ್ಯರ ಮತದಲ್ಲಿ ಬಂದ ಪ್ರತಿಯೊಬ್ಬ ಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ ಮಧು ಸಿದ್ಧಾಂತದಲ್ಲಿ ಬಂದಂತಹ ತತ್ವಗಳು ಎಲ್ಲವೂ ಕೂಡ ಆಚಾರ್ಯ ಹೇಳಿದ್ದಾರೆ ನೀವು ಒಪ್ಕೊಳ್ಳಿ ಅಂತ ಯಾವ ಜ್ಞಾನಗಳು ನಮ್ಮಲ್ಲಿ ಹಾಗೆ ಹೇಳಲೇ ಇಲ್ಲ ನೀವು ಅದನ್ನು ಅನುಭವಿಸಿ ನೋಡಿ ಅದನ್ನು ಅದು ಅನುಭವಾರೂಢವಾಗಿ ಅದು ಅರ್ಹವಾಗತ್ತಾ ಇದು ನಿಜವಾಗಿ ಶಾಸ್ತ್ರಗಳ ಪ್ರಾಮಾಣಿಕತೆಯಲ್ಲಿ ಸಮನ್ವಯ ಆಗತ್ತಾ ನಿಮಗದು ಮನವರಿಕೆ ಆಗತ್ತಾ ಒಪ್ಕೊಳ್ಳಿ ಇಲ್ಲ ಖಂಡಿತವಾಗಿ ಬಿಟ್ಟುಬಿಡಿ ಆ ಕಾರಣಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಅವಲೋಕನ ಮಾಡುವಾಗ ಆನಂದ ಬಂದು ಬಿಡುತ್ತೆ ಅವರಿಗೆ ಯಾಕೆಂದ್ರೆ ಅವರು ಹೊಸ್ತ ಮಧ್ವಾಚಾರ್ಯರ ಶಿಷ್ಯರಲ್ಲ ಮಧ್ವಾಚಾರ್ಯತೆ ವಾದ ಮಾಡಬೇಕು ಅಂತ ಆಲೋಚನೆ ಮಾಡಿದರು ಮೊದಲು ಆ ಘಟ್ಟದಲ್ಲಿ ಅವರು ಒಂದು ಬಾರಿ ಆಚಾರ ಗ್ರಂಥಗಳನ್ನು ತೆರೆದು ನೋಡಿದರು ಅವರಿಗೆ ಎಲ್ಲ ವಿಷಯವೂ ಆಚಾರದ ಯುಕ್ತಿಯುಕ್ತವಾಗಿದೆ ಪ್ರತಿಯೊಂದಕ್ಕೂ ಪ್ರಮಾಣಬದ್ಧವಾಗಿದೆ ಎಲ್ಲವೂ ಅನುಭವಕ್ಕೆ ಗೋಚರವಾಗುವ ರೀತಿಯಲ್ಲಿ ತಿಳಿಸಿದ್ದಾರೆ ಆಚಾರ್ಯರು ಇದು ನಿಜವಾಗಿ ಒಬ್ಬ ಶಾಸ್ತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಬೇಕಾದ ಲಕ್ಷಣಗಳು ಆ ಲಕ್ಷಣಗಳು ಗ್ರಂಥದಲ್ಲಿ ಇದ್ದಾಗ ಮಾತ್ರ ವಿವೇಕಿಗಳು ಅದನ್ನು ಸ್ವೀಕಾರ ಮಾಡುತ್ತಾರೆ ಆ ದೃಷ್ಟಿಯಲ್ಲಿ ಕೃಷ್ಣ ಪರಮಾತ್ಮ ಕೊಟ್ಟ ಏನೊಂದು ಉಪದೇಶ ಇದೆ ಏನೊಂದು ಸಂದೇಶ ಇದೆ ಇದೂ ಕೂಡ ಸ್ವೀಕಾರ ಮಾಡಲಿಕ್ಕೆ ನಮ್ಗೆ ಅನುಭವಾರೂಢವಾಗಿ ಬರಬೇಕು ಅದಕ್ಕೋಸ್ಕರವಾಗಿ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ತನ್ನ ಪ್ರಸಾದದಿಂದಲೇ ಮೋಕ್ಷವಾಗತ್ತೆ ಅನ್ನೋ ತತ್ವವನ್ನು ಎಲ್ಲ ಜೀವರಿಗೂ ಅನುಭವಕ್ಕೆ ಬರುವಂತೆ ತಿಳಿಸಿಕೊಟ್ಟಿದ್ದಾನೆ ಯಾಕೆ ಪ್ರತಿಯೊಬ್ಬರೂ ಕೂಡ ತಮಗೆ ಬೇಕಾದಂತನ್ನು ಪಡೆಯುವಾಗ ಅವರನ್ನು ಪ್ರಸನ್ನಗೊಳಿಸಿಕೊಂಡು ಆ ಕಾರ್ಯವನ್ನು ಪಡೆದುಕೊಳ್ತಾ ಇದ್ದಾರೆ ಇದೆಲ್ಲ ಕಡೆಯಲ್ಲೂ ಕಾಣುತ್ತೆ ಗಂಡ ಹೆಂಡತಿ ಹೆಂಡತಿ ಗಂಡ ಗಂಡ ಮ ತಂದೆ ಮಕ್ಕಳು ಮಕ್ಕಳು ತಾತಂದಿರು ಪ್ರತಿಯೊಂದು ಕಡೆಯಲ್ಲೇ ನೋಡಿ ಅವರಿಗೆ ಬೇಕಾದದನ್ನು ಕೊಟ್ಟು ಅವರನ್ನು ಪ್ರಸನ್ನಗೊಳಿಸೋದು ತನ್ನ ಮೂಲಕ ಅವರಿಂದ ನಮಗೆ ಬೇಕಾದನ್ನು ನಾವು ಪಡೆದುಕೊಳ್ಳುವಂಥದ್ದು ಅದಕ್ಕೆ ಇದೆ ಶಾಸ್ತ್ರ ಹೇಳಿತು ದೇವರಿಗೂ ನೀನು ಬೇಕಾದನ್ನು ಕೊಡು ಆಗ ಅವನಂದ ನಿನಗೆ ಬೇಕಾದ ಸಿಗ್ತದೆ ದೇವರಿಗೆ ಬೇಕಾದ ಏನು ನಾವು ಮಾಡಿದ ಬಂಗಾರ ನಾವು ಮಾಡಿದ ಧನಕನಕ ಅಥವಾ ನಾವು ಮಾಡಿದ ಆಸ್ತಿ ಇದ್ಯಾವುದು ದೇವರಿಗೆ ಬೇಡ ದೇವರಿಗೆ ಬೇಕಾದ ಒಂದೇ ಭಕ್ತಿ ಮಾತ್ರ ನೋಡಿ ಇದನ್ನು ಗೀತೆಯಲ್ಲಿ ದೇವರೇ ಹೇಳಿದ್ದಾನೆ ನಾನು ಆಗಲೇ ಉಲ್ಲೇಖ ಮಾಡಿದ ಶ್ಲೋಕವೇ ಇದೆ ಭಕ್ತಿಯ ತ್ವನನ್ಯ ಶಕ್ಯ ಹಾಗಾದರೆ ಪರಮಾತ್ಮನಲ್ಲಿ ಅನನ್ಯವಾಗಿ ಶರಣು ಹೊಂದುವ ಏನೊಂದು ಭಕ್ತಿ ಇದೆ ಇದು ದೇವರಿಗೆ ಪ್ರಿಯ ಇದನ್ನು ನಾವು ಕೊಡಬೇಕು ಅದಕ್ಕೆ ಶಾಸ್ತ್ರ ಹೇಳಿತ್ತು ನೀನು ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ವಿಚಾರ ಮಾಡುವ ಬದಲು ಈ ವಿಚಾರ ಮಾಡುವ ನಿನ್ನ ಮನಸ್ಸನ್ನೇ ಪರಮಾತ್ಮನಿಗೆ ಕೊಟ್ಟುಬಿಡು ಆಗ ದೇವರು ಬೇಗ ಒಲಿತಾನೆ ನಾವು ಅದನ್ನು ಮಾಡೋದಿಲ್ಲ ಅದು ಬಿಟ್ಟು ಬೇರೆ ಬೇರೆ ವಿಚಾರ ಮಾಡ್ತಾ ಹೋಗ್ತೇವೆ ಮನಸ್ಸನ್ನು ಬೇರೆ ಕಡೆ ಇಡ್ತೇವೆ ದೇವರನ್ನು ಬಿಟ್ಟು ಮನಸ್ಸು ಬೇರೆ ಕಡೆ ಹೋದದ್ದಕ್ಕೆ ದೇವರೂ ಒಲಿಯೋದಿಲ್ಲ ನಾವು ಉದ್ಧಾರ ಆಗೋದಿಲ್ಲ ಹಾಗಾಗಿ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಮೋಕ್ಷ ಹೊಂದಬೇಕು ಅಂತಾದರೆ ಪರಮಾತ್ಮನ ಅತ್ಯರ್ಥ ಪ್ರಸಾದವಾಗಲೇಬೇಕು ಅನ್ನೋದನ್ನು ತಿಳಿಸಿದ ಹಾಗೆ ಪರಮಾತ್ಮನ ಪ್ರಸನ್ನತೆಗಾಗಿ ನಾವೇನು ಮಾಡಬೇಕು ಅಂದರೆ ಭಕ್ತಿಯನ್ನು ಸಂಪಾದನೆ ಮಾಡಬೇಕು ಭಕ್ತಿಯನ್ನು ಸಂಪಾದನೆ ಮಾಡಿ ಯಾರು ಭಕ್ತಿಯನ್ನು ಹೊಂದಿದ್ದಾರೆ ಯಾರು ನನ್ನ ಭಕ್ತರೋ ಅವರನ್ನು ಯಾವತ್ತೂ ನಾನು ಕೈ ಬಿಡಲ್ಲ ಅವರ ಮೇಲೆ ಯಾವತ್ತೂ ನನ್ನ ಕರುಣಾದೃಷ್ಟಿ ಇದ್ದೇ ಇರುತ್ತದೆ ಅಂತ ಕೃಷ್ಣದೇವರು ಘಂಟಾಘೋಷವಾಗಿ ಗೀತೆಯಲ್ಲಿ ತಿಳಿಸಿದ್ದಾರೆ ಮದ್ಭಕ್ತ ಯಾವತ್ತು ದೇವರು ತನ್ನ ಉಪದೇಶವನ್ನು ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ಹೇಳ್ತಾ ಹೋಗ್ತಾನೆ ಏನು ಅಂತಂದರೆ ನಮೇ ಭಕ್ತ ಪ್ರಣಶ್ಯತ್ ನನ್ನ ಭಕ್ತನಾದವನು ಯಾವತ್ತೂ ಯಾವುದೇ ವಿಧವಾದ ಹಾನಿಯನ್ನು ಹೊಂದೋದಿಲ್ಲ ಬರೀ ಪ್ರಣಶ್ಯತೆ ಅಂದರೆ ಸಾಯೋದಿಲ್ಲ ಅಂತಷ್ಟೇ ಅರ್ಥ ಅಲ್ಲ ಬೇಕಾದಷ್ಟು ರೀತಿಯಲ್ಲಿ ಹಾನಿಯಾಗಲಿಕ್ಕಿದೆ ನಮಗೆ ಯಾವ ರೀತಿಯ ಹಾನಿಯೂ ಭಕ್ತರಿಗಾಗದಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇದಕ್ಕೆ ನಾವು ಮಹಾಭಾರತವನ್ನೇ ದೃಷ್ಟಾಂತವನ್ನಾಗಿ ತೆಗೆದುಕೊಳ್ಳಬಹುದು ಮಹಾಭಾರತದಲ್ಲಿ ಕೌರವರು ಪಾಂಡವರು ಇವರ ಜೀವನ ಪದ್ಧತಿಗಳನ್ನು ನೋಡ್ತಾ ಹೋದರೆ ಪಾಂಡವರು ಹುಟ್ಟಿದ್ದಿಯಲ್ಲಿ ಅಂದರೆ ಕಾಡಿನಲ್ಲಿ ಅವರು ಬದರಿ ಮೊದಲಾದ ಪ್ರದೇಶಗಳಲ್ಲಿ ಅವರ ತಂದೆ ಪಾಂಡುರಾಜ ಸಂಚಾರ ಮಾಡ್ತಾ ಬೇಟೆಯಾಡ್ತಾ ಅನೇಕ ಸಮಯಗಳ ಕಾಲ ಅಲ್ಲೇ ವಾಸವಾಗಿದ್ದಾಗ ಪಾಂಡವರ ಅವತಾರವಾದದ್ದು ಹದಿನಾಲ್ಕು ಹದಿನೈದು ವರ್ಷಗಳ ಕಾಲ ಪಾಂಡವರಿದ್ದದ್ದು ಕಾಡಿನಲ್ಲಿಯೇ ಆನಂತರ ರಾಜ್ಯಕ್ಕೆ ಬಂದು ಅಧ್ಯಯನ ಮಾಡ್ತಾ ಸ್ವಲ್ಪ ಸಮಯದಲ್ಲಿಯೇ ದವ ದುರ್ಯೋಧನಾದಿಗಳ ಉಪಟಳದಿಂದಾಗಿ ಪಾಂಡವರು ಅರಗಿನ ಮನೆಯಲ್ಲಿ ಸುಡುವ ಪ್ರಸಂಗ ಬಂತು ಮತ್ತೆ ಅಲ್ಲಿಂದ ಏಕಚಕ್ರಾನಗರಾದಿಗಳಲ್ಲಿ ಗೌಪ್ಯ ವೇಷದಲ್ಲಿ ಬದುಕುವಂತಾಯಿತು ಅನೇಕ ಸಮಯಗಳ ಕಾಲ ಆನಂತರ ದೃಪದನ ಸ್ಥಾನದಲ್ಲಿ ಅದಾದ ಮೇಲೆ ಮತ್ತೆ ಪುನಃ ಧೃತರಾಷ್ಟ್ರಾದಿಗಳ ಮಾತಿನಿಂದ ವಾಪಸ್ ಹಸ್ತಿನಾವತಿಗೆ ಬಂದರು ಹಸ್ತಿನಾವತಿಯಲ್ಲಿ ಅವರಿಗೆ ವಾಸಸ್ಥಾನ ಸಿಗಲಿಲ್ಲ ಇಂದ್ರಪ್ರಸ್ಥ ಅಂತ ಒಂದು ಜಾಗವನ್ನು ಕೊಟ್ಟರು ಅಲ್ಲಿ ಏನೂ ಇರಲಿಲ್ಲ ಬರಡಾದ ಭೂಮಿ ನೋಡಿ ಎಂತೆಂತಹ ಪ್ರಸಂಗ ಬಂತು ಪಾಂಡವರಿಗೆ ಅದಾದ ಮೇಲೆ ಮತ್ತೆ ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಪಾಂಡವರಿಗೆ ಅದು ಮುಗಿದ ಮೇಲೆ ಯುದ್ಧ ದೊಡ್ಡ ಮಟ್ಟದ ಯುದ್ಧ ಅದಾದ ಮೇಲೆ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ರಾಜ್ಯಭಾರ ಆ ನಂತರ ಮತ್ತೆ ವಾನಪ್ರಸ್ಥ ಜೀವನ ಸ್ವರ್ಗಾರೋಹಣ ಹಾಗಾದರೆ ಪಾಂಡವರ ಒಂದು ನೂರು ವರ್ಷದ ಜೀವನ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಬಹುಪಾಲು ಅವರು ಇದ್ದದ್ದು ಎಲ್ಲಿ ಅರಣ್ಯದಲ್ಲಿ ಅಥವಾ ಕಷ್ಟ ಕಾರ್ಪಣ್ಯಗಳಲ್ಲಿ ಇದೇ ನೀವು ದುರ್ಯೋಧನನ ಜೀವನವನ್ನು ತೆಗೆದುಕೊಂಡ್ರೆ ದುರ್ಯೋಧನ ದುಶ್ಯಾಸನ ಹುಟ್ಟಿದ್ದೆಲ್ಲಿ ಅರಮನೆಯಲ್ಲಿ ಸಾಯುವ ತನಕ ಇದ್ದದ್ದೆಲ್ಲಿ ಅರಮನೆಯಲ್ಲಿ ಹಸ್ತಿನಾವತಿಯಲ್ಲಿಯೇ ಇದ್ದ ಹಾಗಾದರೆ ನೋಡಿ ನಾವು ಗಮನಿಸಿದರೆ ಪಾಂಡವರು ಇದ್ದದ್ದಕ್ಕಿಂತಲೂ ಹೆಚ್ಚು ಅರಮನೆಯ ವೈಭವದಲ್ಲಿ ಇದ್ದದ್ದು ಯಾರೋ ದುರ್ಯೋಧನಾದಿಗಳು ಆದರೆ ಕೃಷ್ಣದೇವರು ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ಯಾರು ಅವನಿಗೆ ನಾಶ ಇಲ್ಲ ನನ್ನ ಭಕ್ತ ಅಲ್ಲದವನಿಗೆ ನಾಶ ಇದೆ ಏನು ಭಕ್ತನಿಗೆ ನಾಶ ಇಲ್ಲ ಅಭಕ್ತನಿಗೆ ನಾಶ ಇದೆ ಅಂದರೆ ಇವತ್ತಿಗೂ ದುರ್ಯೋಧನ ನನ್ನ ಸಾಧಕರು ಬೈತಾರೆ ಪಾಂಡವರನ್ನು ಪ್ರಶಂಸೆ ಮಾಡ್ತಾರೆ ಇದೇ ಭಕ್ತರಿಗಿರತಕ್ಕ ಅನಾಶ ಅಭಕ್ತನಿಗಿರತಕ್ಕ ನಾಶ ಆ ಅಭಕ್ತನಾದ ದುರ್ಯೋಧನಾದಿಗಳನ್ನು ಯಾವುದೇ ದೃಷ್ಟಿಕೋನದಿಂದ ನೀವು ನೋಡಿದರೂ ಕೂಡ ಅವನೊಬ್ಬ ಸಾಧಕನೂ ಆಗೋದಿಲ್ಲ ಅವನಲ್ಲಿ ಒಂದು ಒಳ್ಳೆಯ ಗುಣಗಳು ಕಾಣೋದಿಲ್ಲ ಯಾಕೆ ಅಂದರೆ ಅವನು ಅರಮನೆಯಲ್ಲಿಯೇ ಇರಲಿ ನೂರಾರು ವರ್ಷ ಸುಖಭೋಗವಾದ ಜೀವನವನ್ನೇ ಮಾಡಲಿ ಅವನಿಗೆ ಅಜನಾಮರವಾದ ಕೀರ್ತಿ ಇಲ್ಲ ಇದ್ದಾಗಲೇ ಅಪಕೀರ್ತಿ ರೂಪವಾದ ಮೃತ್ಯು ಅವನಿಗೆ ಬಂದುಬಿಡ್ತು ಪಾಂಡವರು ಹಾಗಲ್ಲ ಅವ್ರು ಬಿಟ್ಟು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ಸಮಾಜದಲ್ಲಿ ಏನಂತ ಹೇಳ್ತಾರೆ ಪಾಂಡವರು ಹಾಗೆ ಇರಬೇಕು ಹಾಗೆ ಅಣ್ಣ ತಮ್ಮಂದಿರಿರಬೇಕು ಪಾಂಡವರು ಹಾಗೆ ಧರ್ಮದಲ್ಲಿರಬೇಕು ಇದು ಕೃಷ್ಣದೇವರು ಹೇಳಿದ್ದು ಕೃಷ್ಣದೇವರು ನಾಶ ಇಲ್ಲ ಅಥವಾ ಫಲ ಕೊಡ್ತೇನೆ ಅಂತ ಹೇಳೋದೆಲ್ಲ ಎಂಥದ್ದು ಅಂದರೆ ಕ್ಷುಲ್ಲಕವಾದ ಆಗಂತುಕವಾದ ಅತ್ಯಲ್ಪ ಕಾಲವಾಗತಕ್ಕಂತಹ ಫಲವನ್ನು ದೇವರು ಕೊಡೋದಿಲ್ಲ ದೇವರು ಯಾವುದೇ ಫಲವನ್ನು ಕೊಡಲಿ ಅವನು ಸುಖವನ್ನೇ ಕೊಡಲಿ ಜ್ಞಾನವನ್ನೇ ಕೊಡಲಿ ಎಲ್ಲವೂ ಎಂಥದ್ದು ಶಾಶ್ವತವಾದದ್ದನ್ನು ಕೊಡೋದು ದೇವರು ಹಾಗಾಗಿ ಕೃಷ್ಣ ಪರಮಾತ್ಮ ಭಕ್ತರ ಮೇಲೆ ತಾನು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೇನೆ ಅನ್ನೋದನ್ನು ತನ್ನ ಜೀವನದುದ್ದಕ್ಕೂ ತೋರಿಸಿದಂತೆ ಗೀತೆಯ ಉಪದೇಶದಲ್ಲೂ ಹೇಳಿದ್ದಾನೆ ನನ್ನ ಭಕ್ತರಾದವರನ್ನು ನಾನು ಉದ್ಧಾರ ಮಾಡ್ತೇನೆ ನಾನು ಭಕ್ತಿಗೆ ಒಲಿತೇನೆ ಹಾಗಾದರೆ ಮೋಕ್ಷ ಸಾಧನೆಯಲ್ಲಿ ಹೊರಟಿರತಕ್ಕಂತಹ ಸಾಧಕನಿಗೆ ಪರಮಾತ್ಮನ ಪ್ರಸಾದ ಎಷ್ಟು ಮುಖ್ಯವೋ ಆ ಪ್ರಸಾದ ಪಡಿಲಿಕ್ಕೆ ಭಕ್ತಿ ಅಷ್ಟೇ ಮುಖ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದನ್ನೇ ಆಚಾರ್ಯರು ತಮ್ಮ ಭಾಷ್ಯದ ತಾತ್ಪರ್ಯಗಳಲ್ಲಿ ಹೇಳುತ್ತಾರೆ ಭಕ್ತರ್ಥ್ಯಾನ್ ಅಖಿಲಾನ್ಯಾಹು ಭಕ್ತಿರ್ ಮೋಕ್ಷಾಯ ಕೇವಲ ಮೋಕ್ಷ ಹೊಂದಲಿಕ್ಕೆ ಭಕ್ತಿ ಬೇಕು ಆ ಭಕ್ತಿಯನ್ನು ಮಾಡಲಿಕ್ಕೆ ಉಳಿದಿದೆಲ್ಲ ಸಾಧನೆ ನೋಡಿ ಇದೆಲ್ಲ ಭಾಗವತಾದಿಗಳಲ್ಲಿ ಬಂದಿದೆ ಮೌನವ್ರತ ಶ್ರುತತತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರ ಹೊ ಶ್ರುತತಪ ಸಮಾಧಯ ಆಪವರ್ಗ್ಯಾ ನಾವು ಮಾಡತಕ್ಕ ಮೌನಾಚರಣೆ ಚೆನ್ನಾಗಿ ಶ್ರವಣಾದಿಗಳನ್ನು ಮಾಡುವಂಥದ್ದು ತಪಸ್ಸು ದಾನ ಧರ್ಮಗಳು ಇದೆಲ್ಲ ಯಾವುದಕ್ಕೋಸ್ಕರ ಮಾಡುವಂಥದ್ದು ಮೋಕ್ಷಕ್ಕೋಸ್ಕರ ಅದರಲ್ಲಿಯೂ ಪ್ರಧಾನವಾಗಿ ಮೋಕ್ಷಕ್ಕೆ ಬೇಕಾದ ಭಕ್ತಿ ನಮ್ಮಲ್ಲಿ ಬರಲಿ ಅಂತ ಇದೆಲ್ಲ ಮಾಡುವಂಥದ್ದು ಅದನ್ನೇ ಭಾಗವತ ಹೇಳ್ತೇವೆ ಸರ್ವೇ ಮನೋ ನಿಗ್ರಹ ಲಕ್ಷಣಾಂತಹ ಪರೋಹಿ ಯೋಗೋ ಮನಸ್ಸ ಸಮಾಧಿ ಮನಸ್ಸಿನಲ್ಲಿ ಪರಮಾತ್ಮನನ್ನು ಸ್ಥಿರವಾಗಿ ನಿಲ್ಲಿಸಿಕೊಂಡು ಅವನನ್ನು ನಿರಂತರ ಉಪಾಸನೆ ಮಾಡದಕ್ಕ ಭಕ್ತಿ ಏನಿದೆ ಇದನ್ನು ಮಾಡಲಿಕ್ಕೆ ಇದೆಲ್ಲ ಮಾಡುವಂಥದ್ದು ನಮ್ಮ ಇಂದ್ರಿಯ ನಿಗ್ರಹ ಇರಬಹುದು ಮೃತ ಅನುಷ್ಠಾನ ಇರ್ಬೋದು ಕಠಿಣವಾದ ಸಾಧನಗಳಿರ್ಬೋದು ಇದೆಲ್ಲ ಮಾಡೋದು ಯಾಕೆ ಮನಸ್ಸು ನಿಗ್ರಹಕ್ಕೆ ಬರಬೇಕು ಆ ಮನಸ್ಸಿನಲ್ಲಿ ದೇವರನ್ನು ಕೂಡಿಸಬೇಕು ಅವನ ರೂಪವನ್ನು ಪಾದದಿಂದ ಯಾವ ಧೃತ ಹಸಿತಂ ಗದಾಭೃತ ಭಾಗವತವೇ ಹೇಳುತ್ತದೆ ದೇವರನ್ನು ಪಾದದಿಂದ ಆರಂಭಿಸಿ ತಲೆ ಪರ್ಯಂತ ಪ್ರತಿಯೊಂದು ಅವಯವವನ್ನು ಚಿಂತನೆ ಮಾಡು ನೋಡಿ ಇದೆಲ್ಲ ಏನು ಭಕ್ತಿಯ ಮುಖ ಮಜಲಗಳು ಬೇರೆ ಬೇರೆ ಮುಖಗಳು ಹಾಗಾಗಿ ಭಕ್ತಿಯಿಂದಲೇ ಪರಮಾತ್ಮನನ್ನು ಒಲಿಸಿಕೊಳ್ಳಿಕ್ಕಾಗುವಂಥದ್ದು ಅನ್ನುವ ತತ್ವವನ್ನು ಆಚಾರ್ಯರು ಏನು ತಮ್ಮ ಸಂದೇಶದಲ್ಲಿ ಕೊಟ್ಟಿದ್ದಾರೆ ತಮ್ಮ ಸಿದ್ಧಾಂತದಲ್ಲಿ ಅದನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನೇ ಆಚಾರ್ಯರು ಕೊಟ್ಟದ್ದು ಇದನ್ನು ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಹೀಗೆ ಮೋಕ್ಷಕ್ಕೆ ಬೇಕಾದ ಸಾಧನೆಯಲ್ಲಿ ಪರಮಾತ್ಮನ ಪ್ರಸಾದ ಅದರ ಪೂರ್ವಭಾವಿಯಾಗಿ ಬೇಕಾದಂಥದ್ದು ಪರಮಾತ್ಮನಲ್ಲಿ ನಾವು ಮಾಡಬೇಕಾದ ಭಕ್ತಿ ಈ ಭಕ್ತಿ ಬರೋದು ಹೇಗೆ ಯಾಕೆಂದರೆ ಆಚಾರ್ಯರು ಭಕ್ತಿಯ ಲಕ್ಷಣವನ್ನು ಹೇಳ್ತಾರೆ ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ನೋಡಿ ನಮ್ಮಲ್ಲೂ ಕೂಡ ಈ ಕ್ರಮ ಉಂಟು ಒಬ್ಬರನ್ನು ನಾವು ನಮ್ಮ ಕಾರ್ಯಕ್ರಮಕ್ಕಾಗಿ ಸಭೆಗೆ ಆಹ್ವಾನ ಮಾಡ್ತೇವೆ ಬರ್ತಾರವರು ಅವ್ರು ಕೂತಿರ್ತಾರೆ ಸಭೆಯಲ್ಲಿ ಕೂತಾಗ್ರೆ ಅವರನ್ನು ನಾವು ಹೇಳಬೇಕಲ್ಲ ಅವ್ರ ಬಗ್ಗೆ ಹೇಳುವಾಗ ಇವರು ಬಂದಿದ್ದಾರೆ ಇವರಿಗೆ ಸ್ವಾಗತ ಇಷ್ಟೇ ಹೇಳಿಬಿಟ್ರೆ ಅವ್ರು ಬೇಜಾರು ಮಾಡ್ಕೊಂಡು ನೋಡಿ ನಾನು ಅಷ್ಟೆಲ್ಲ ಸಾಧನೆ ಮಾಡಿದ್ದೇನೆ ನನ್ನ ಬಗ್ಗೆ ಏನೂ ಹೇಳಲಿಲ್ಲ ಸುಮ್ಮನೆ ಬಂದು ಕರೆದ ಹೋಗಿ ಕೂತ್ಕೊಂಡೆ ಇವರು ಬಂದಿದ್ದಾರೆ ಅಂತ ಹೇಳಿಬಿಟ್ರು ಏನಿದು ಅಂತ ಸಮಾಧಾನ ಮಾಡ್ಬೋದು ಅದಕ್ಕೆ ನಾವೇನು ಮಾಡ್ತೇವೆ ಮೊದಲೇ ಅವರ ಪರಿಚಯದವರ ಹತ್ರವೋ ಅವ್ರ ಸಂಬಂಧಿಕರ ಹತ್ರವೋ ಅವ್ರ ಹತ್ರ ಹೋಗಿ ನಿಮ್ಮ ಸಾಧನೆಗಳೇನು ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅವರ ಬಗ್ಗೆ ಅದೆಲ್ಲ ಹೇಳ್ತೀವಿ ಇವರು ಇದನ್ನು ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಆಗ ಅವ್ರ ಮುಖವನ್ನು ನೋಡಬೇಕು ಅವ್ರು ಪ್ರಸನ್ನರಾಗಿ ನಗ್ತಾ ಓ ಎಲ್ಲ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅಂದರೆ ಇದು ಇಲ್ಲದೆ ಇರೋದನ್ನು ಹೇಳೋದಲ್ಲ ಮತ್ತೆ ಆ ವ್ಯಕ್ತಿ ಮಾಡಿದ ಸಾಧನೆಯನ್ನೇ ಅವ್ರು ಹೇಳಬೇಕು ಇದನ್ನು ಕೇಳಿ ಅವನು ಪ್ರಸನ್ನನಾಗ್ತಾನೆ ಹಾಗಾದರೆ ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಪ್ರೀತಿಯನ್ನು ಮಾಡಬೇಕು ಅಂತಾದರೆ ಅವನ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕಲ್ಲ ತಿಳ್ಕೊಳ್ಳದೆ ಭಕ್ತಿ ಮಾಡೋದೇ ನಾವು ನಮ್ಮ ತಂದೆಯಲ್ಲಿ ಪ್ರೀತಿ ಮಾಡಬೇಕು ತಂದೆಯಲ್ಲಿ ಗೌರವ ಇಡಬೇಕು ತಂದೆ ಹೇಳಿದ್ದನ್ನು ಕೇಳಬೇಕು ಅಂತ ಎಲ್ಲ ಉಪದೇಶ ಕೊಟ್ಟಾಗ ನಾವೇ ಹೇಳ್ತೀವಿ ಯಾಕೆ ರೀ ಅಷ್ಟು ತಂದೆ ಬಗ್ಗೆ ಹೇಳ್ತೀರಿ ತಂದೆ ನಮಗೇನು ಮಾಡಿದ್ದಾನೆ ನಾವು ಹಾಗೆ ಮಾಡಬೇಕು ಅಂದಾಗ ಹೇಳ್ತಾರೆ ದೊಡ್ಡವರು ಇಲ್ಲಪ್ಪ ತಂದೆ ನಿನಗೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾನೆ ನಿನ್ನ ಚಿಕ್ಕವನಿದ್ದಾಗ ನಿನಗೆ ಇಷ್ಟೆಲ್ಲ ಸಮಸ್ಯೆ ಇತ್ತು ನಿಮ್ಮ ತಂದೆ ಎಷ್ಟೊದಕ್ಕೆ ಕಷ್ಟಪಟ್ಟರು ಅದೆಲ್ಲ ಕೇಳಿದಾಗ ಅಯ್ಯೋ ಪಾಪ ನಮ್ಮ ತಂದೆ ನನಗೋಸ್ಕರ ಅಷ್ಟೆಲ್ಲ ಮಾಡಿದ್ದಾರೆ ಹಾಗಾದ್ರೆ ನಾನು ನಮ್ಮ ತಂದೆಗೋಸ್ಕರವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಮಾಡಬೇಕು ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಹಾಗಾದರೆ ಅವರ ಮಹಿಮೆ ನಮಗೆ ಗೊತ್ತಾದರೆ ಅವರ ವಿಷಯಕವಾದ ಜ್ಞಾನ ನಮಗೆ ಬಂದಾಗ ಅವರಲ್ಲಿ ಪ್ರೀತಿ ಬರ್ತದೆ ಆ ಪ್ರೀತಿಯ ಉತ್ಕಟತೆಯನ್ನೇ ಶಾಸ್ತ್ರಗಳಲ್ಲಿ ಭಕ್ತಿ ಅಂತ ಕರೆದದ್ದು ಹಾಗಾದರೆ ದೇವರಲ್ಲಿಯೂ ಕೂಡ ನಾವು ಉತ್ಕಟವಾದ ಭಕ್ತಿಯನ್ನು ಮಾಡಬೇಕು ಯಾರಲ್ಲಿಯೂ ಮಾಡದಷ್ಟು ಪ್ರೀತಿಯನ್ನು ದೇವರಲ್ಲಿ ಮಾಡಬೇಕು ಇದನ್ನು ಆಚಾರ್ಯರು ಹೇಳುತ್ತಾರೆ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳುವಾಗ ಸದಾಚಾರ ಸ್ಮೃತಿಯಲ್ಲಿ ಎಲ್ಲ ಅರ್ಪಣೆ ಮಾಡಿ ಅಂತಾರೆ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಹೆಚ್ಚ ಆತ್ಮನ ಪ್ರಿಯಂ ನಿಮಗೇನೇನು ಪ್ರೀತಿಯ ವಸ್ತುಗಳು ಅಂತ ಇದೆ ನಿಮ್ಮ ಭೋಗಕ್ಕೆ ತಂದಿದ್ದೇವೆ ನನಗಿಷ್ಟ ಅಂತ ಒಂದು ಒಳ್ಳೆಯ ಚಪ್ಪಲಿಯನ್ನು ಕೊಂಡುಕೊಂಡಿದ್ದೇನೆ ನನಗೆ ಸೇರ್ತದೆ ಅಂತ ಒಂದು ಒಳ್ಳೆಯ ಕಲರಿನ ಶರ್ಟ್ ತಂದಿದ್ದೇನೆ ಇದನ್ನು ನನಗೋಸ್ಕರ ತಂದದ್ದು ನಾನು ಹೆಚ್ಚ ಆತ್ಮನ ಪ್ರಿಯಂ ಅದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ ಇದೆಲ್ಲ ಬಾಹ್ಯ ಪದಾರ್ಥಗಳು ಆಚಾರ್ಯರಂತಾರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ನಿಮ್ಮ ಹೆಂಡತಿ ಮಕ್ಕಳನ್ನು ದೇವರಿಗೆ ಅರ್ಪಣೆ ಮಾಡಿ ಯಾಕೆ ಎಲ್ಲ ದೇವರು ಕೊಟ್ಟದ್ದು ದೈವಾಯತ್ತ ಯಾವುದು ನಾವು ತಂದದ್ದಲ್ಲ ಅಷ್ಟಕ್ಕೆ ಮುಗಿಲಿಲ್ಲ ಈ ಶರೀರದಲ್ಲಿರುವ ಇಂದ್ರಿಯಗಳು ಈ ಒಳಗಿನ ಚೇಷ್ಟೆಯನ್ನು ಮಾಡಿಸತಕ್ಕ ಪ್ರಾಣಾಪಾನಾದಿಗಳು ಇದನ್ನು ದೇವರಿಗೆ ಅರ್ಪಣೆ ಮಾಡಿ ಕೊನೆಗೆ ನಿಮ್ಮನ್ನೇ ನೀವು ಅರ್ಪಣೆ ಮಾಡಿ ಅಂತ ಆಚಾರ್ಯ ಇದನ್ನೇ ಹೇಳಿದ್ದು ದೇವರು ಎಲ್ಲಿ ಭಾಗವತದಲ್ಲಿ ಆತ್ಮ ಸಮರ್ಪಣ ಅಂತ ಸರ್ವಸಮರ್ಪಣದಲ್ಲಿ ಸೇರುತ್ತದೆ ಅದು ತಮ್ಮನ್ನೇ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇದು ಎಲ್ಲಿ ಸಾಧ್ಯ ಇದೆ ಹೇಳಿ ಯಾಕೆ ನಾವು ನಮಗೆ ಅತ್ಯಂತ ಪ್ರೀತಿಪಾತ್ರರಾದ ತಂದೆ ತಾಯಿಗೋ ಮಕ್ಕಳಿಗೋ ಹೆಂಡತಿಗೋ ಗಂಡನಿಗೋ ಏನನ್ನ ಕೊಡಬಹುದು ನಮಗೆ ಪ್ರಿಯವಾದ ಯಾರಿಗೂ ಕೊಡೋದು ನನ್ನ ವಾಚ್ ನಿನಗೆ ಕೊಡ್ತೇನೆ ಯಾರಿಗೂ ಕೊಡೋದು ನನ್ನ ವಸ್ತ್ರ ನಿನಗೆ ಕೊಡ್ತೇನೆ ಕೆಲವನ್ನು ಕೊಡಬಹುದು ನನ್ನ ಶ್ವಾಸೋಚ್ಛ್ವಾಸ ನಿನಗೆ ಕೊಡ್ತೇನೆ ಆಗಲ್ಲ ನನ್ನ ಪ್ರಾಣ ನಿನಗೆ ಕೊಡ್ತೇನೆ ಆಗಲ್ಲ ಆದರೆ ದೇವರು ಕೇಳಿದರೆ ಅದನ್ನು ಕೊಡಬೇಕು ಅಷ್ಟು ಪ್ರೀತಿ ದೇವರಲ್ಲಿ ಇಡಬೇಕು ಇದನ್ನು ಆಚಾರ ಹೇಳುತ್ತಾರೆ ನೋಡಿ ಇಷ್ಟು ದೇವರಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು ಅಷ್ಟು ದೇವರಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಾದರೆ ದೇವರ ಮಹಿಮೆ ತಿಳ್ಕೊಳ್ಬೇಕು ದೇವರ ಮಹಿಮೆಯೇ ತಿಳಿಯದೆ ದೇವರಲ್ಲಿ ಅಷ್ಟು ಪ್ರೀತಿ ಮಾಡಿದ್ರೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಹಾಗಾದರೆ ಭಗವದ್ಗೀತೆ ಮೂರನೆಯ ಸಾಧನವನ್ನು ಹೇಳ್ತಾ ಇದೆ ಮೋಕ್ಷ ಹೊಂದಬೇಕು ಅಂತಾದರೆ ಪರಮಾತ್ಮನ ಪ್ರಸನ್ನತೆ ಬೇಕು ಆ ಪ್ರಸನ್ನತೆಗೆ ಬೇಕಾದದ್ದು ಭಕ್ತಿ ಈ ಭಕ್ತಿ ನಿನ್ನಲ್ಲಿ ದೃಢವಾಗಿ ನಿಲ್ಲಬೇಕಾ ನೀನು ಪರಮಾತ್ಮನ ಮಹಿಮೆ ತಿಳ್ಕೊ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ತಿಳ್ಕೊ ಏನು ಮಹಾತ್ಮ್ಯ ಜ್ಞಾನ ದೇವರೇ ಹೇಳುತ್ತಾನೆ ಅಹಂ ಸರ್ವಸ್ಯ ಜಗತಃ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನನ್ನಿಂದ ಆಗ್ತಾ ಇದೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಎಷ್ಟು ಬೇಕು ಗೀತೆಯಲ್ಲಿ ವಾಕ್ಯಗಳು ಗೀತೆಯಲ್ಲಿ ತಗದ ತಗದ ಯಾವ ಭಾಗದಲ್ಲೇ ತೆಗಿರಿ ದೇವರ ಮಹಿಮೆಯನ್ನು ದೇವರು ಹೇಳಿದ್ದಾನೆ ಅದಕ್ಕೆ ಆಚಾರಲ್ಲಲ್ಲಿ ಹೇಳ್ತಾರೆ ಹೇಳುತ್ತಾರೆ ಕರ್ಮ ನಿರೂಪಣೆ ಮಾಡುವ ಮಧ್ಯದಲ್ಲಿಯೂ ಪರಮಾತ್ಮ ಜ್ಞಾನೋಪದೇಶ ಮಾಡಿದ್ದಾನೆ ನನ್ನನ್ನು ಹೀಗೆ ತಿಳ್ಕೊಳ್ಳಿ ನನ್ನನ್ನು ಹೀಗೆ ತಿಳ್ಕೊಳ್ಳಿ ಅಂತ ಅದು ಬಿಟ್ಟು ದೇವರ ವಿಭೂತಿಯೋಗ ಮೊದಲಾದವುಗಳಲ್ಲಂತೂ ಬೇಕಾದಷ್ಟು ತನ್ನ ಮಹಿಮೆಯನ್ನು ಹೇಳಿದ್ದಾನೆ ದೇವರು ಎಲ್ಲೆಲ್ಲಿದ್ದು ಏನೆಲ್ಲ ಮಾಡ್ತಾ ಇದ್ದಾನೆ ದೇವರು ಅಂತ ಹಾಗಾದರೆ ದೇವರನ್ನು ತಿಳ್ಕೊಳ್ಳುವುದೇನಿದೆ ಇದು ಒಂದು ಮೋಕ್ಷಕ್ಕೆ ಬೇಕಾದ ಸಾಧನ ಅದಕ್ಕೆ ಆಚಾರ್ಯರು ತಾವು ತಮ್ಮ ಗ್ರಂಥಗಳಲ್ಲಿ ಈ ಜಗತ್ತಿನ ಸತ್ಯತ್ವವನ್ನು ಸಮರ್ಥನೆ ಮಾಡಿದರು ಯಾಕೆ ಸಮರ್ಥನೆ ಮಾಡಬೇಕಿತ್ತ ಆಚಾರ್ಯರು ಜಗತ್ತಿನ ಸತ್ಯತ್ವವನ್ನು ಜಗತ್ತು ಸತ್ಯವಾದ್ರೇನು ಮಿಥ್ಯ ಆದರೇನು ಈ ಚೇರು ಈ ಕುರ್ಚಿ ಈ ರಾಜಾಂಗಣ ಈ ಮಂದಿರ ಈ ಮನೆ ಈ ಮಠ ಇದು ಯಾವುದು ಎಷ್ಟು ದಿವಸ ಇರ್ತೋ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಹಾಗಾಗಿ ಆಚಾರ್ಯದೆಲ್ಲ ಸತ್ಯ ಸತ್ಯ ಅಂತ ಪ್ರತಿಪಾದನೆ ಮಾಡುವ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಬರ್ತದೆ ಇದಕ್ಕೆ ಉತ್ತರ ಏನು ಅಂದರೆ ಭಾಗವತ ಬ್ರಹ್ಮಸೂತ್ರ ಇದೆಲ್ಲ ಹೇಳ್ತಾ ಇರೋದು ಏನು ಗೊತ್ತಾ ದೇವರ ಮಹಿಮೆ ಏನಂತ ಹೇಳ್ತಾ ಇದೆ ಇದನ್ನು ಸೃಷ್ಟಿ ಮಾಡಿದವನು ದೇವರು ಅಂತ ಹೇಳ್ತಾ ಇತ್ತು ಯಾಕೆ ಹೇಳಬೇಕಿತ್ತು ಜನ್ಮಾದ್ಯಸ್ಯೆ ಯಥೋನ್ಮಯಾತ್ ಓಂ ಜನ್ಮಾದ್ಯಸ್ಯೆ ಬ್ರಹ್ಮನನ್ನು ಉಪಾಸನೆ ಮಾಡಿ ಪರಮಾತ್ಮನನ್ನು ಜಿಜ್ಞಾಸ ಮಾಡಿ ಅಂತ ಸೂತ್ರಕಾರರು ಹೇಳಿ ಹೇಗೆ ಅವನನ್ನು ಉಪಾಸನೆ ಮಾಡಬೇಕು ಅಂದರೆ ಈ ಜಗತ್ತಿನ ಸೃಷ್ಟಿ ಮಾಡಿದವನನ್ನು ತಿಳ್ಕೊಳ್ಳಿ ಅಂತ ಹೇಳಿತ್ತು ಹಾಗಾದರೆ ಈ ಜಗತ್ತಿನ ಸೃಷ್ಟಿ ಮಾಡಿದವನು ಪರಮಾತ್ಮ ಅಂತ ನಾವು ತಿಳ್ಕೊಳಬೇಕಾದ್ರೆ ಈ ಜಗತ್ತಿಗೆ ಒಂದು ಅಸ್ತಿತ್ವ ಇದ್ದಾಗ ಅದಕ್ಕೆ ಅರ್ಹತೆ ಮಹತ್ವ ಇದೆ ನಾವು ದೇವರನ್ನು ಉಪಾಸನೆ ಮಾಡಬೇಕೇನಂತ ನಾನೊಂದು ಕಲ್ಪನೆ ಮಾಡ್ಕೊಂಡಿದ್ದೇನೆ ಅದು ಹಾಗಾಗಬೇಕು ಹೀಗಾಗಬೇಕು ಇಂಥ ಒಂದು ಕಲ್ಪನಾ ಲೋಕವನ್ನು ನಾನೇನು ಸೃಷ್ಟಿ ಮಾಡಿದ್ದೇನೆ ಇಂತಹ ಕರ್ತೃತ್ವ ದೇವರದ್ದು ದೇವರಲ್ಲಿ ಎಷ್ಟು ಗೌರವ ಬರುತ್ತದೆ ಯಾಕೆ ಆ ರೀತಿ ಕಲ್ಪನೆ ಪ್ರತಿಯೊಬ್ಬ ಜೀವನವೂ ಮಾಡುತ್ತಾನೆ ಅಲ್ಲೇನು ದೇವರ ವೈಶಿಷ್ಟ್ಯ ಬಂತು ಯಾಕೆ ನಾನು ನನ್ನನ್ನು ಸುಮ್ಮನೆ ಬಿಟ್ಬಿಟ್ರೆ ಒಂದು ದಿನದಲ್ಲಿ ಇಡೀ ಭಾರತ ಮಾತ್ರ ಅಲ್ಲ ಎಲ್ಲ ದೇಶಗಳ ಆಗು ಹೋಗೋನು ಒಂದೇ ಕ್ಷಣದಲ್ಲಿ ನಾನೇ ಆಲೋಚನೆ ಮಾಡಿಬಿಡ್ತೇನೆ ಅವರು ಅವರು ಈ ಮಿನಿಸ್ಟರ್ ಆಗಲಿ ಇದು ಹೀಗಾಗಲಿ ಅದು ಹಾಗಾಗಲಿ ಹೀಗಾಗಲಿ ಕೂತಲ್ಲೇ ಆಲೋಚನೆ ಸಾವಿರ ಯಾರೂ ಮಾಡುತ್ತಾರೆ ಹಾಗೆ ಈ ಕಲ್ಪನಾ ಪ್ರಪಂಚದ ಸೃಷ್ಟಿಯಿಂದಾಗಿ ನಾವು ಅಂತ ಅನಿಸ್ಕೊಳ್ಳೋದಿಲ್ಲ ಮತ್ತು ಸತ್ಯವಾದ ಬಾಹ್ಯವಾದ ಅರ್ಥಕ್ರಿಯಾಕಾರಿಯಾದ ಬಾಹ್ಯವಾದ ಪ್ರಪಂಚದ ಪದಾರ್ಥಗಳ ಸೃಷ್ಟಿ ಏನಿದೆ ಇದು ದೊಡ್ಡದು ಎಷ್ಟು ದೊಡ್ಡ ದೊಡ್ಡ ಪರ್ವತಗಳಿದೆ ಎಷ್ಟು ದೊಡ್ಡ ದೊಡ್ಡ ನದಿಗಳಿದೆ ಇವತ್ತು ನಾವು ಜೀವನ ಮಾಡಲಿಕ್ಕೆ ಪ್ರತೀಕ್ಷಣ ಬೇಕಾದ ಗಾಳಿ ಸ್ಪೇಸ್ ಆಕಾಶ ಒಂದೇ ಎರಡು ಎಷ್ಟು ಪದಾರ್ಥಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಎಷ್ಟು ಸೃಷ್ಟಿ ಮಾಡಿದ್ದಾನೆ ಅಂಥೇಳಿ ತಿಳ್ಕೊಳ್ಳಿಕ್ಕೆ ನಮಗಾಗದಷ್ಟು ಸೃಷ್ಟಿ ಮಾಡಿದ್ದಾನೆ ದೇವರು ಯಾಕೆ ಉಳಿದದ್ದು ಆಮೇಲೆ ನಮ್ಮ ಶರೀರದಲ್ಲಿ ಎಷ್ಟು ಇದೆ ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತಿಲ್ಲ ಅದು ಈ ಶರೀರದ ಒಳಗೆ ಎಷ್ಟು ರಕ್ತ ಇದೆ ಗೊತ್ತಿಲ್ಲ ನಮಗೆ ಈ ಶರೀರದಲ್ಲಿ ಎಷ್ಟು ಮೂಳೆ ಇದೆ ಗೊತ್ತಿಲ್ಲ ಈ ಶರೀರದಲ್ಲಿ ಎಷ್ಟು ರೋಮ ಇದೆ ಗೊತ್ತಿಲ್ಲ ಹಾಗಾದರೆ ನಮ್ಮ ಶರೀರವನ್ನೇ ನಾವು ಅಧ್ಯಯನ ಮಾಡ್ತೇವೆ ಅಂತ ಹೊರಟ್ರೆ ಎಷ್ಟೋ ಅಪೂರ್ವ ವಿಷಯಗಳಿದೆ ನಮಗೆ ಯಾವುದು ಗೊತ್ತಿಲ್ಲ ಇದು ಯಾವುದು ನಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ದೇವರು ಇದನ್ನು ತಿಳಿಯದೇ ಸೃಷ್ಟಿ ಮಾಡಿದ್ದಲ್ಲ ತಿಳಿದು ಸೃಷ್ಟಿ ಮಾಡಿದ್ದಾನೆ ಈ ಶರೀರ ಹೇಗಾಗಬೇಕು ಪಾದ ಎಷ್ಟು ಪ್ರಮಾಣದಲ್ಲಿರಬೇಕು ತಲೆ ಎಷ್ಟು ಪ್ರಮಾಣದಲ್ಲಿರಬೇಕು ನೋಡಿ ಕೆಲವರಿಗೆ ಕಣ್ಣು ಕಿವಿ ಮೂಗು ಸರಿಯಾದ ಜಾಗದಲ್ಲಿ ಇಲ್ಲ ಅಂದರೆ ನಾವು ನೋಡಿ ಆಡ್ಕೊಳ್ತೇವೆ ನೋಡಿ ಅವನ ಕಣ್ಣಿಗೆ ಹೀಗಿದೆ ಅವನ ಮೂಗು ಹೀಗಿದೆ ಅವನು ನೋಡಿ ಕಾಲು ಹೀಗಿದೆ ಅಂತ ಅವನನ್ನು ನಾವು ವ್ಯಂಗ್ಯವಾಗಿ ಆಡ್ಕೊಳ್ತೇವೆ ದೇವರು ಎಲ್ಲರನ್ನು ಹಾಗೆ ಸೃಷ್ಟಿ ಮಾಡಿದರೆ ಏನಿತ್ತು ಪರಿಸ್ಥಿತಿ ಹಾಗೆ ಮಾಡಲಿಲ್ಲ ದೇವರು ಎಲ್ಲರಿಗೂ ಕಣ್ಣಿರುವಲ್ಲಿಯೇ ಕಣ್ಣನ್ನು ಇಟ್ಟ ಏ ಇಲ್ಲಪ್ಪ ನಂಗೆ ಟೈಮ್ ಸರಿ ಇಲ್ಲ ಇವತ್ತು ಒಬ್ಬನ ಕಣ್ಣು ಇಡ್ತೇನೆ ನಾಳೆ ಇನ್ನೊಬ್ಬನ ತಲೆ ಮೇಲೆ ಕಣ್ಣು ಇಡ್ತೇನೆ ಇನ್ನೊಮ್ಮನಿಗೆ ಕಾಲಲ್ಲಿ ಕಣ್ಣಿಡ್ತೇನೆ ಹಾಗೆ ಮಾಡಲಿಲ್ಲ ದೇವರು ಹಾಗಾದರೆ ದೇವರು ಸೃಷ್ಟಿಯನ್ನು ಮಾಡುವಾಗ ಸೃಷ್ಟಿಯ ಪೂರ್ವಭಾವವಾಗಿ ಯಾವ್ಯಾವ ವಸ್ತುವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂದರೆ ಎಲ್ಲ ತಿಳಿದು ಸೃಷ್ಟಿ ಮಾಡಿದ್ದಾನೆ ಹಾಗಾದರೆ ನಮ್ಮ ನಮ್ಮ ಶರೀರದ ಒಂದು ಶರೀರದ ಜ್ಞಾನವೇ ನಮಗೆ ಇಲ್ಲ ಇಷ್ಟೊಂದು ಜೀವರಾಶಿಗಳ ಶರೀರ ನಿರ್ಮಾಣವನ್ನು ಪರಮಾತ್ಮ ಮಾಡಿದ್ರೆ ಅವನ ಜ್ಞಾನ ಎಷ್ಟು ದೊಡ್ಡದು ಹಾಗಾದ್ರೆ ದೇವರ ಜ್ಞಾನದ ಬಗ್ಗೆ ನಾವು ವಿಚಾರ ಮಾಡೋದಾದರೆ ಇಷ್ಟು ದೊಡ್ಡ ಮಟ್ಟದ ಜ್ಞಾನ ದೇವರದ್ದು ಹಾಗೆ ದೇವರ ಒಂದೊಂದು ಗುಣಗಳನ್ನು ಆಲೋಚನೆ ಮಾಡ್ತಾ ಹೋದರೆ ಇಲ್ಲದಷ್ಟು ಅನಂತ ಮಹಿಮೆಗಳು ಆ ಪರಮಾತ್ಮನಲ್ಲಿ ಇದೆ ಇದನ್ನೆಲ್ಲ ಗೀತೆಯಲ್ಲಿ ದೇವರು ಸಂಕ್ಷೇಪವಾಗಿ ಅಲ್ಲಲ್ಲಲ್ಲಲ್ಲಿ ತಿಳಿಸಿಕೊಟ್ಟಿದ್ದಾನೆ ಪ್ರಧಾನವಾಗಿ ತಿಳಿಸಿಕೊಟ್ಟ ತತ್ವಜ್ಞಾನ ಅಂದರೆ ಉತ್ತಮ ಪುರುಷಸ್ತ್ನ್ಯಃ ಪರಮಾತ್ಮೇತ್ಯುಧಾರತಃ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ್ಯವ್ಯಯ ಈಶ್ವರ ದೇವರು ತನ್ನ ಪುರುಷೋತ್ತಮತ್ವವನ್ನು ಹೇಳಿದ ಈ ಜಗತ್ತಿನ ಎಲ್ಲ ಒಳಗೆ ನಾನು ಪ್ರವೇಶ ಮಾಡಿದೆ ಯೋ ಲೋಕತ್ರಯ ಮಾವಿಷ್ಯ ಬಿವರ್ತಿ ನೋಡಿ ಇಲ್ಲಿ ಸ್ಪಷ್ಟವಾಗಿ ಆ ಎಲ್ಲ ಪದಾರ್ಥಗಳ ಒಳಗೆ ನಾನಿದ್ದೇನೆ ಅಂತ ತನ್ನ ಅಂತರ್ಯಾಮಿತ್ವವನ್ನು ದೇವರು ತಿಳಿಸಿದ್ದಾನೆ ಇದು ದೇವರ ಮಹಿಮೆಗಳು ಇದು ಒಂದೆರಡಲ್ಲ ಅನಂತ ಮಹಿಮೆಗಳಿದೆ ಇದೆಲ್ಲ ವೇದಾದಿಗಳಲ್ಲಿ ಬಂದದ್ದು ಉಪನಿಷತ್ತಿನಲ್ಲಿ ಬಂದದ್ದು ಭಾಗವತಾದಿಗಳಲ್ಲಿ ಬಂದದ್ದು ಆ ಎಲ್ಲ ಮಹಿಮೆಗಳ ಸಂಗ್ರಹವನ್ನು ಪರಮಾತ್ಮ ಗೀತೆಯಲ್ಲಿ ಅಲ್ಲಲ್ಲಲ್ಲಲ್ಲಿ ಕೊಡ್ತಾ ಹೋಗಿದ್ದಾನೆ ಇದನ್ನು ತಿಳ್ಕೊಳ್ಬೇಕು ದೇವರು ಮಾಡಿದ ಸೃಷ್ಟಿಯಂಥದ್ದು ದೇವರು ಮಾಡತಕ್ಕ ಸ್ಥಿತಿ ಅಂಥದ್ದು ಕಾಲ ಕಾಲಕ್ಕೆ ಜಗತ್ತಿನ ನಿಯಮನ ಹೇಗೆ ಮಾಡ್ತಾನೆ ಈ ಎಲ್ಲ ವಿಷಯವನ್ನು ತಿಳಿಯುವುದೇನಿದೆ ಇದನ್ನೇ ಪರಮಾತ್ಮನ ಜ್ಞಾನ ಸಂಪಾದನೆ ಅಂತ ಕರೆಯುವಂಥದ್ದು ಇದು ಮೋಕ್ಷದ ಒಂದು ಅಂಗ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತಾದರೆ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ ಬೇಕು ಹಾಗಾದರೆ ಮೋಕ್ಷಕ್ಕೆ ಸಂಬಂಧಪಟ್ಟ ನಾಲ್ಕು ಸಾಧನವನ್ನು ಗೀತೆ ಹೇಳಿದೆ ಅಂತ ನಾವು ನೋಡುವಾಗ ಒಂದು ಪರಮಾತ್ಮನ ಪ್ರಸಾದ ಆ ಪ್ರಸಾದಕ್ಕೆ ಮೂಲಭೂತವಾದದ್ದು ಪರಮಾತ್ಮನ ಭಕ್ತಿ ಆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಜಾಗೃತವಾಗಬೇಕಾದ್ರೆ ನಮ್ಮಲ್ಲಿ ಮೊದಲು ಬೇಕಾದದ್ದು ಪರಮಾತ್ಮ ವಿಷಯಕವಾದ ಜ್ಞಾನ ಈ ಜ್ಞಾನ ಯಾವಾಗ ನಮ್ಮಲ್ಲಿ ಸ್ಫುಟವಾಗಿ ಬರ್ತದೆ ನಮಗೆ ಜ್ಞಾನ ಚೆನ್ನಾಗಿ ಬರಬೇಕು ದೇವರ ಜ್ಞಾನ ನಿರ್ದುಷ್ಟವಾದ ಜ್ಞಾನ ಸ್ಪಷ್ಟವಾಗಿ ನಮಗೆ ಬರಬೇಕು ಅಂದರೆ ಹೇಗೆ ಸಾಧ್ಯ ಅಂದರೆ ವಿಹಿತ ಕರ್ಮ ಚೆನ್ನಾಗಿ ಅನುಷ್ಠಾನ ಮಾಡಬೇಕು ಅದಕ್ಕೆ ಕೃಷ್ಣದೇವರು ಹೇಳಿದ ಏನಂತವು ದೇವರು ಉಪದೇಶ ಮಾಡಿದ ಎಲ್ಲ ಉಪದೇಶ ಮಾಡಿ ಹದಿನೆಂಟನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಾನೆ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ನೀವು ಸಿದ್ಧಿ ಪಡಿಬೇಕಾ ಪರಮಾತ್ಮನ ಮಹಿಮೆಯನ್ನು ಚೆನ್ನಾಗಿ ತಿಳ್ಕೊಳ್ಬೇಕಾ ಏನು ಮಾಡಬೇಕು ವಿಹಿತ ಕರ್ಮಗಳನ್ನು ಪರಮಾತ್ಮನ ಪೂಜಾರೂಪವಾಗಿ ಮಾಡಿ ಇದನ್ನೇ ಕರ್ಮಾನುಷ್ಠಾನ ಅಂತ ಕರೆದ ಕರ್ಮ ಈ ಕರ್ಮಾನುಷ್ಠಾನ ಚೆನ್ನಾಗಿತ್ತು ಆದರೆ ಜ್ಞಾನದ ಮೂಲಕ ಮೋಕ್ಷ ಪಡಿಬೋದನ್ನೇ ದೇವರು ಹೇಳ್ತಾನೆ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ ಪ್ರಸಾದವಾತಿ ಶಾಶ್ವತಂ ಪದಮವ್ಯಯಂ ಹಾಗಾಗಿ ನೋಡಿ ಸ್ವಾಮಿಗಳ ಸಂದೇಶದಲ್ಲಿ ಬಂದ ಒಂದು ಸಣ್ಣ ವಿಚಾರ ಇದು ಏನು ಅಂದರೆ ಮೋಕ್ಷವನ್ನು ಹೊಂದಲಿಕ್ಕೆ ಬೇಕಾದದ್ದು ನಾಲ್ಕು ಪ್ರಧಾನವಾದ ಸಾಧನಗಳು ಮೊದಲು ವಿಹಿತವಾದ ಕರ್ಮಾನುಷ್ಠಾನ ಚೆನ್ನಾಗಿ ಅನು ನಾವು ಅಳವಡಿಸಿಕೊಳ್ಳಬೇಕು ಆ ಕರ್ಮಾನುಷ್ಠಾನ ಚೆನ್ನಾಗಿ ನಡೆದಾಗ ಪಕ್ವವಾಗಿ ಮನಸ್ಸು ಅಂತರಂಗ ಶುದ್ಧವಾಗಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅರ್ಹವಾಗತ್ತೆ ಯಾವಾಗ ಪರಮಾತ್ಮನ ಮಹಾತ್ಮ್ಯ ಜ್ಞಾನ ದೃಢವಾಗಿ ನಮ್ಮಲ್ಲಿ ಬರ್ತದೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗತ್ತೆ ಆ ಭಕ್ತಿಯಿಂದ ಪರಮಾತ್ಮ ಪ್ರಸನ್ನನಾಗ್ತಾನೆ ಪ್ರಸನ್ನನಾದ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಹೊಂದಬಹುದು ಅಂತ ಗೀತೆಯಲ್ಲಿ ಬಂದ ವಿಚಾರದ ಆಧಾರದಲ್ಲಿಯೇ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ತಿಳಿಸಿಕೊಟ್ಟ ತತ್ವಜ್ಞಾನದ ಅಡಿಯಲ್ಲಿ ಗೀತೆಯ ಸಾರವನ್ನು ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಇದೇ ರೀತಿ ಗೀತೆಯ ಬೇರೆ ಬೇರೆ ಶ್ಲೋಕಗಳಲ್ಲಿ ಕೃಷ್ಣದೇವರು ನಮಗೆ ಸಾಧನ ಮಾರ್ಗವನ್ನು ಹೇಗೆ ತೋರಿಸಿದ್ದಾನೆ ಅನ್ನೋದನ್ನು ಅನೇಕ ಚಿಂತನೆಗಳಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ಕೆಲವನ್ನು ಯಥಾಮತಿಯಾಗಿ ಇನ್ನೂ ಕೆಲವು ದಿನಗಳ ಕಾಲ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಯ ಮಧ್ಯಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ ಎಸ್ಸರ್ವಗುಣ ಸಂಪೂರ್ಣಃ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರಮೇ ಪರಮಸ್ರುತ ಶ್ರೀಕೃಷ್ಣಾರ್ಪಣಮಸ್ತು